ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಂ ನಾನು ನಿಮ್ಮ ಅಮರೇಶ್ ಇವತ್ತು ನಾವು ತಮಿಳುನಾಡು ರಾಜ್ಯದ ಹನ್ನೊಂದನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡುತ್ತೇವೆ ಅದರಲ್ಲಿ ಚಾಪ್ಟರ್ ಟು ದೆಹಲಿ ಸಲ್ತಾನ್ಸ್ ಅಥವಾ ದೆಹಲಿ ಸುಲ್ತಾನರು ಕಿಲ್ಜಿ ಸಂತತಿ ಬಗ್ಗೆ ನಾವು ಡಿಸ್ಕಷನ್ ಮಾಡುತ್ತೇವೆ ಈ ಒಂದು ವಿಡಿಯೋ ಪಾರ್ಟ್ ಒಂದಾಗಿರ್ತೈತಿ ಇನ್ನು ನಿಮ್ಗೆ ಗೊತ್ತಿರುವಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರ್ ಮತಿಯಿಂದ ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವು ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀವಿ ಲೈಕ್ ಎಲ್ಲ ಒಂದು ಎನ್ ಸಿ ಆರ್ ಟಿ ವಿಡಿಯೋ ಆಗಿರ್ಬೋದು ಎಲ್ಲ ಡಿ ಎಸ್ ಸಿ ಆರ್ ಟಿ ವಿಡಿಯೋ ಆಗಿರ್ಬೋದು ಎಲ್ಲ ತಮಿಳ್ನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು ಜಿ ಕೆ ಟ್ರಿಕ್ಸ್ ವಿಡಿಯೋ ಆಗಿರ್ಬೋದು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಆಗಿರ್ಬೋದು ಓಕೆ ಎಲ್ಲ ಒಂದು ಏನಪ್ಪ ಅಂದರೆ ನಿಮಗೆ ಸಿಕ್ವೆನ್ಸ್ ಆಗಿ ಸಿಗ್ತಾವೆ ಇನ್ಮ್ಯಾಗೆ ಇನ್ನೂ ಕೂಡ ನಾವು ಅನೇಕ ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನೆಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಈ ಕೂಡಲೇ ಜಾಯ್ನ್ ಆಗಿರಿ ಓಕೆ ಎಸ್ ನೋಡಿ ನಾನು ಜಸ್ಟ್ ಚಾಪ್ಟರ್ ಒಂದರಲ್ಲಿ ಗುಲಾಮಿ ಸಂತತಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ ನಾವು ಜಸ್ಟ್ ಬ್ರೀಫಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋಣ ಅಂತ ಓಕೆ ಎಸ್ ಒಂದು ಒಂದು ಮಿನಿಟಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋಣ ಅಂತ ನೋಡಿ ಗುಲಾಮಿ ಸಂತತಿ ಅಥವಾ ನಾವೇನು ಕರಿತೀವಿ ಸ್ಲೇವ್ ಅಥವಾ ಮ್ಯಾಮ್ಲೂಕ್ ಅಂತ ಕರಿತೀವಿ ಸ್ಲೇವ್ ಅಥವಾ ಮ್ಯಾಮ್ಲೂಕ್ ಡೈನಾಸಿಟಿ ಅಥವಾ ಒಂದು ಸಂತತಿ ಕರಿತೀವಿ ಸೊ ಇವರ ರಿಯಲ್ ಫೌಂಡ್ರಿ ಯಾರಪ್ಪ ಅಂದರೆ ಕುತುಬುದ್ದೀನ್ ಐಬಕ್ ಆಗಿರ್ತಾನೆ ಕುತುಬುದ್ದೀನ್ ಐಬಕ್ ಒಂದು ಸಂಸ್ಥಾಪಕ ಆಗಿರ್ತಾನೆ ನೆಕ್ಸ್ಟ್ ಕುತುಬುದ್ದೀನ್ ಐಬಕ್ ಅವನ ಅಳಿ ಯಾರಪ್ಪ ಅಂದರೆ ಇಲ್ತಮಷ್ ಬರ್ತಾನೆ ಸೊ ಐ ಫೋರ್ ಇಲ್ತಮಿಶ್ ಐ ಫೋರ್ ಇಂಟ್ರೊಡ್ಯೂಸ್ ಮಾಡ್ತಾನೆ ಸೊ ಇಂಟ್ರೊಡ್ಯೂಸ್ ಏನು ಮಾಡ್ತಾನೆ ಇವ ಚಹಲ್ ಖಾನಿ ಆ ಗ್ರೂಪ್ ಆಫ್ ಫಾರ್ಟಿ ಮೆಂಬರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಇಕ್ತಾದಾರಿ ಇಕ್ತಾದಾರಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಸೊ ಇಕ್ತಮೇಶ್ ಇಲ್ತಮಿಶ್ ಇಂಟ್ರೊಡ್ಯೂಸ್ ಇವನ ಮಗ ನೆಕ್ಸ್ಟ್ ಯಾರಪ್ಪ ಅಂದರೆ ಇಲ್ತಮಷ್ ಅವನ ಮಗಳು ಯಾರಪ್ಪ ಅಂದರೆ ರಜಿಯಾ ಸುಲ್ತಾನ್ ರಜಿಯಾ ಸುಲ್ತಾನ ಫಸ್ಟ್ ವುಮೆನ್ ಮೊನಾರ್ಕ್ ಓಕೆ ಫಸ್ಟ್ ವುಮೆನ್ ಮೊನಾರ್ಕ್ ಆಫ್ ದೆಲ್ಲಿ ಅಂದರೆ ರಜಿಯಾ ಸುಲ್ತಾನಾಗಿರ್ತಾಳ ಸೊ ರಜಿಯಾ ಸುಲ್ತಾನ್ ಆದಮೇಲೆ ಯಾರಪ್ಪ ಅಂದರೆ ನೆಕ್ಸ್ಟ್ ಬರುವಂಥವ್ರು ಬಲ್ಬನ್ ಬರ್ತಾನೆ ಬಲ್ಬನ್ ಬಿ ಫೋರ್ ಬಲ್ಬನ್ ಬಿ ಫೋರ್ ಬ್ಯಾನ್ ಮಾಡ್ತಾನೆ ಸೊ ಅವನು ಅಬಾಲಿಷ್ ಮಾಡ್ತಾನೆ ಚಹಲ್ ಗನೀನ ಒಂದು ಅಬಾಲಿಷ್ ಮಾಡ್ತಾನೆ ನೆಕ್ಸ್ಟ್ ಇವನು ಒಂದು ಆಡಳಿತದ ಏನು ಮಾಡ್ತಾನೆ ಇವ ವಿಚಿತ್ರವಾದಂಥ ಒಂದು ರೂಲ್ಸ್ ತೊಗೊಂಡ್ಬರ್ತಾನೆ ಓಕೆ ಏನಪ್ಪಾ ಅಂದರೆ ಸಿಜ್ ಅಂತ ಸಿದ್ಧದಾ ಇವನೇನು ಮಾಡ್ತಾನೆ ತನ್ನ ಒಂದು ಆಸ್ಥಾನಕ್ಕೆ ಭೇಟಿ ಆಗ್ಬೇಕಂದ್ರೆ ಫಸ್ಟ್ ದೀರ್ಘದಂಡ ನಮಸ್ಕಾರ ಹಾಕ್ಬೇಕಾಗಿರ್ತೈತಿ ಕರಿತಾನೆ ಅದನ್ನೇನು ಕರಿತಾನಿವಾ ಅಂತ ಕರಿತಾನೆ ಇವೆಲ್ಲ ಒಂದು ಪರ್ಷಿಯನ್ನಲ್ಲಿ ಆ ಒಂದು ಆಳ್ವಿಕೆ ಇರ್ತಾವಲ್ಲ ಪರ್ಷಿಯನ್ನಲ್ಲಿ ಇವನು ಮಾಡ್ತಿರ್ತಾರೆ ಇವನೇನು ಮಾಡ್ತಾನೆ ಇಲ್ಲಿ ಇಂಡಿಯಾಗೆ ಬಂದು ಇಂಟ್ರೊಡ್ಯೂಸ್ ಮಾಡ್ತಾನೆ ಓಕೆ ಸಿದ್ಧದಾ ಅಂತ ನೆಕ್ಸ್ಟ್ ಏನು ಮಾಡ್ತಾನೆ ಪೈಬೋಸ್ ಪೈಬೋಸ್ ಇವತ್ತೇನಪ್ಪ ಅಂದರೆ ಒಂದು ಸ್ತೀರ್ಘ ಒಂದು ಒಂದು ಬೆಟ್ಟಿ ಆಗ್ಬೇಕಂದ್ರೆ ಫಲ್ ಫಸ್ಟ್ ಏನು ಮಾಡ್ಬೇಕು ಅವನೊಂದು ಕಾಲಿಗೆ ಮುತ್ತಿಡ್ಬೇಕಂತ ಕಾಲಿಗೆ ಮುತ್ತಿಟ್ಟು ನಮಸ್ಕಾರ ಮಾಡ್ಬೇಕು ಈ ಥರ ಒಂದು ಏನು ಮಾಡ್ತಾನೆ ಇವ ಇಂಟ್ರೊಡ್ಯೂಸ್ ಮಾಡ್ತಾನೆ ಸಿಜ್ತಾ ಮತ್ತು ಪೈಬೋಸ್ ಅಂತ ಓಕೆ ನೆಕ್ಸ್ಟ್ ಬಲ್ಬನ್ ಅಲ್ಕೊಳ್ಳೆ ಲಾಸ್ಟ್ ರೂಲರ್ ಯಾರು ಅಂದರೆ ಕೈಕೂಬಾದ್ ಓಕೆ ಅವನ ಮಗ ಅಂತ ಒಂದು ಕೈಕೂಬಾದಿನ ಇವನು ಇಂಟ್ರಿ ಲಾಸ್ಟ್ ಇರ್ತಾನೆ ಸೊ ಇವನು ಇವನ ಟೈಮ್ ಫ್ರೇಮಲ್ಲಿ ಮಿಲಿಟ್ರಿ ಜನರಲ್ ಮಿಲಿಟ್ರಿ ಜನರಲ್ ಆಗಿ ಯಾರು ಇರ್ತಾರಪ್ಪ ಅಂದರೆ ಜಲಾಲುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ಮಿಲಿಟ್ರಿ ಜನರಲ್ ಆಗಿರ್ತಾನೆ ಸೊ ಇವನು ಏನು ಮಾಡ್ತಾನೆ ಸ್ಲೋಲಿ ಸ್ಲೋಲಿ ಏನು ಮಾಡ್ತಾನೆ ಕೈಕೂಬ ಅದನ್ನು ಸರಿಸಿ ಇವನೇನು ಮಾಡ್ತಾನೆ ಆಡಳಿತ ಆ ಒಂದು ಸೊ ಅದೊಂದು ತ್ರೋಣಿ ಅಥವಾ ಒಂದು ಸಿಂಹಾಸನ ಏನು ಮಾಡ್ತಾನೆ ಇವನು ಒಂದು ಆಕ್ರಮ ಅಥವಾ ಒಂದು ಒಂದು ಇಂಟ್ರಿ ಎಂಟ್ರಿ ಆಗ್ತಾನೆ ಓಕೆ ಇವನೊಂದು ಸರಿಸಿ ಇವನು ಆಡಳಿತ ಸ್ಟಾರ್ಟ್ ಮಾಡ್ಕೊತಾನೆ ಜಲಾಡುುದ್ದೀನ್ ಖಿಲ್ಜಿ ಓಕೆ ಹ್ಞೂ ಈ ನೆಕ್ಸ್ಟ್ ನಾವು ಜಲಾಲುದ್ದೀನ್ ಖಿಲ್ಜಿ ಯಾವ್ದಾರ ಒಂದು ಆಳ್ವಿಕೆ ಮಾಡ್ತಾನೆ ಅಂತ ನೋಡ್ಕೊಂಬರೋಣ ಓಕೆ ಎಸ್ ವೆಲ್ ಹಂಗಂದ್ರೆ ನಾವೀಗ ಕೆಲ್ ಜಿ ಸಂತತಿ ನೋಡ್ಕೊಂಬರೋಣ ಅಂತ ಓಕೆ ನೋಡಿ ಇವರೊಂದು ಟೈಮ್ ಫ್ರೇಮ ಟ್ವೆಲ್ ನೈಂಟಿಯಿಂದ ತರ್ಟೀನ್ ಟ್ವೆಂಟಿ ಅತಿ ಒಂದು ಕಡಿಮೆ ಸ್ಪ್ಯಾನ್ ಇಂದ ಅಂತ ಯಾರಪ್ಪ ಅಂದರೆ ಕಿಲ್ಜಿ ಸಂತಜಿ ಅಂತ ಹೇಳ್ತೀವಿ ನಾವು ಓಕೆ ದ ಫೌಂಡರ್ ಆಫ್ ದಿ ದಿಲ್ಜಿ ಡೈನಾಸಿಟಿ ವಾಸ್ ಜಲಾಲುದ್ದೀನ್ ಕಿಲ್ಜಿ ಒಂದು ಕಿಲ್ಜಿ ಸಂಸ್ಥಾಪಕ ಯಾರಪ್ಪ ಅಂದರೆ ಜಲಾಲುದ್ದೀನ್ ಕಿಲ್ಜಿ ಅಂತ ಹೇಳ್ತೀವಿ ಸೊ ಹಿ ವಾಸ್ ಸೆವೆಂಟಿ ಇಯರ್ಸ್ ಓಲ್ಡ್ ವೆನ್ ಹಿ ಕೇಮ್ ಟು ಪವರ್ ನೋಡಿ ಎಪ್ಪತ್ತು ವರ್ಷ ಆಗಿರ್ತೈತೆ ಅವಾಗ ಕೈಕೂಬಾದ್ನ ಸರಿಸಿ ಒಂದು ಆಡಳಿತ ಸ್ಟಾರ್ಟ್ ಮಾಡ್ಕೊತಲ್ಲ ಆವಾಗ ಒಂದು ಟೈಮ್ ಫ್ರೇಮ್ ವಯಸ್ಸು ಎಷ್ಟಪ್ಪ ಅಂದರೆ ಎಪ್ಪತ್ತು ವರ್ಷ ಆಗಿರ್ತೈತೆ ಸೊ ಏಜ್ ಈಸ್ ಜಸ್ಟ್ ಅ ನಂಬರ್ ಓಕೆ ಯಾವುದೋ ಒಂದು ವಯಸ್ಸಿನಲ್ಲಿ ಕೂಡ ನಾವು ಸಾಧನೆ ಮಾಡ್ಬೋದು ಸೊ ಹಿ ವಾಸ್ ಜನರ ಆ್ಯಂಡ್ ಲೀನಿಯಂಟ್ ಇವನ ಒಂದು ಸ್ವಭಾವ ಉದಾರತ ಇರ್ತೈತಿ ಮತ್ತು ಮೃದು ಸ್ವಭಾವ ಆಗಿರ್ತಾನೆ ಓಕೆ ಜಸ್ಟ್ ಜಲಾಲುದ್ದೀನ್ ಎಸ್ ನೆಕ್ಸ್ಟ್ ನೋಡಿ ಅಲಿ ಗುರ್ ಶಾಪ್ ಅಂತ ಸನ್ ಇನ್ ಲಾ ಆಫ್ ಜಲಾಲುದ್ದೀನ್ ಕಿರ್ಜಿ ಇವನ್ ಏನಪ್ಪಾ ಅಲಿ ಗುರ್ ಶಾಪ ಸೋದರ ಅಳಿ ಆಗಿರ್ತಾನೆ ಸೋದರ ಅಳಿ ಆಗಿರ್ತಾನೆ ಇವನ ಅಪಾಯಿಂಟ್ ಮಾಡಿರ್ತಾನೆ ಸೋದರ ಅಳಿ ಆಗಿರ್ತದೆ ಮತ್ತೊಂದು ಏನಾರ ಒಂದು ಕೊಡಬೇಕಲ್ಲ ಒಂದು ಅದಕ್ಕೆ ಏನು ಮಾಡ್ತಾನೆ ಒಂದು ಖಾರ ಅಂತ ಒಂದು ಪ್ರಾಂತ್ಯ ಯು ಪಿ ಎಲ್ ಯು ಪಿ ಎಲ್ಲಿ ಖಾರ ಪ್ರಾಂತ್ಯದಲ್ಲಿ ಏನು ಮಾಡ್ತಾನೆ ಇವನು ರಾಜ್ಯಪಾಲ ಆಗಪ್ಪ ಅಂತಂದು ಒಂದು ಏನು ಕೊಡ್ತಾನೆ ಒಂದು ಆಡಳಿತ ಕೊಡ್ತಾನೆ ಓಕೆ ಇವನೇನು ಮಾಡ್ತಾನಪ್ಪ ಅಂದರೆ ಇನ್ವೈಟ್ ಮಾಡ್ತಾನೆ ಇವನು ಅಲ್ಲಿ ಗುರುಶ್ಯಾಪ್ ಮೈಂಡ್ ಬೇರೆ ಇರ್ತೈತಿ ಇವನು ಒಂದು ಲೂಟಿ ಮಾಡಬೇಕು ನೆಕ್ಸ್ಟ್ ರೂಲರ್ ಆಗ್ಬೇಕಂತ ಇವನ ಫುಲ್ ಥಿಂಕಿಂಗ್ ಇರ್ತೈತಿ ಸೊ ಇವನೇನು ಮಾಡ್ತಾನೆ ಫಸ್ಟ್ ಇನ್ವೈಟ್ ಮಾಡ್ತಾನೆ ಇಲ್ಲಿ ಮಾಡುವ ಓಕೆ ಜಸ್ಟ್ ನೋಡಿ ಹಾಂ ಒಂದು ಮ್ಯಾಪಲ್ಲಿ ಇವನೇ ಖಾರ ಅಂತ ಖಾರ ಮಾಡರ್ನ್ ಡೇ ಯು ಪಿ ಎಲ್ ಬರುವಂಥ ಒಂದು ಪ್ರಾವಿನ್ಸಸ್ ಆಗಿರ್ತೈತಿ ಸೊ ಇವನೇನು ಮಾಡ್ತಾನೆ ಇನ್ವೈಟ್ ಮಾಡ್ತಾನೆ ಮಾಡ್ವಾಕೆ ಫಸ್ಟ್ ಆಕ್ರಮಣ ಮಾಡ್ತಾನೆ ಮಾಡುವೆ ಓಕೆ ಮಾಳ್ವದಲ್ಲಿರುವಂಥ ಒಂದು ಹ್ಯೂಜ್ ಆ ಒಂದು ಆಕ್ರಮಣ ಮಾಡಿಕೊಳ್ಳೆ ಅಂದ್ರೆ ಅಂದರೆ ಅಲ್ಲಿರುವಂಥ ಅಪಾರ ಏನು ಮಾಡ್ತಾನೆ ಲೂಟಿ ಮಾಡ್ತಾನೆ ಸೊ ಈ ಒಂದು ಅಪಾರ ಸಂಪತ್ತನ್ನ ಲೂಟಿ ಮಾಡಿಕೊಳ್ಳೆ ಗೊತ್ತಾಗತ್ತವಾಗ ಯಾ ನಾನು ಅಟ್ಯಾಕ್ ಮಾಡಿದ್ರಿಂದ ನಮ್ಗೆ ಇನ್ನೂ ನಾನು ಶ್ರೀಮಂತ ಆಗ್ತೀನಿ ಅಂತಂದು ಇವನೇ ಮಾಡ್ತಾನೆ ಫುಲ್ ಒಂದು ಬೇರೆ ಥಿಂಕಿಂಗ್ ಮೈಂಡ್ ಇರ್ತೈತಿ ಸೊ ದ ಸಕ್ಸಸ್ ಆಫ್ ದಿಸ್ ಕ್ಯಾಂಪೇನ್ ಸ್ಟಿಮ್ಯುಲೇಟೆಡ್ ಹೀಸ್ ಅರ್ಜ್ ಟು ಎಂಬಾರ್ಕ್ ಆನ್ ಎ ಕ್ಯಾಂಪೇನ್ ಟು ರೇಟ್ ದೇವಗಿರಿ ದ ಕ್ಯಾಪಿಟಲ್ ಸಿಟಿ ಆಫ್ ಯಾದವ ಕಿಂಗ್ಡಮ್ಸ್ ನೋಡಿ ಇವನೇ ಮಾಡ್ತಾನೆ ವಿಥೌಟ್ ನೋಟಿಸ್ ದಿ ಅವನ ಮಾವನಿಗೆ ಒಂದು ನೋಟಿಸ್ ಕೊಡಲಾರ್ದು ಅಥವಾ ಒಂದು ಅವ್ನಿಗೆ ಹೇಳಲಾರ್ದು ಏನು ಮಾಡ್ತಾನೆ ದೇವಗಿರಿ ಯಾದವ್ ಮ್ಯಾಗೆ ಅಟ್ಯಾಕ್ ಮಾಡ್ತಾನೆ ಅಲ್ಲಿರುವಂಥ ಒಂದು ರಾಜ ಯಾರಪ್ಪ ಅಂದರೆ ರಾಮಚಂದ್ರ ರಾಮಚಂದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಸೊ ಅಲ್ಲಿರುವಂಥ ಒಂದು ಅದ ಸಂಪತ್ತು ಏನು ಮಾಡ್ತಾನೆ ಇವನು ಕೂಡ ಒಂದು ಕೊಳ್ಳೆ ಹೊಡೆದು ನೆಕ್ಸ್ಟ್ ಏನು ಮಾಡ್ತಾ ಎಲ್ಲಿ ದೆಹಲಿ ಸುಲ್ತಾನ್ ಅಥವಾ ದೆಹಲಿ ಸುಲ್ತಾನದ ಮೇಲೆ ಬರ್ತಿರ್ತಾನೆ ಓಕೆ ಅಲ್ಲಿ ಒಂದು ಬರೋಬೇಕಾದ್ರೆ ಏನು ಮಾಡ್ತಾನೆ ನೆಕ್ಸ್ಟು ಇವನನ್ನು ನನ್ನ ಮಾವನನ್ನು ನಾನು ಕೊಂದುಬಿಟ್ರೆ ಯಾವ ಥರ ಅಂತ ಥಿಂಕ್ ಮಾಡ್ತಾನೆ ಸೊ ಅವನನ್ನೇ ಕೊಂದು ಏನು ಮಾಡ್ತಾನೆ ಇವ ನೆಕ್ಸ್ಟ್ ಆಡಳಿತಕ್ಕೆ ಬರ್ತಾನೆ ಈಸ್ ನನ್ನ ಅದರದನ್ನೇ ಯಾರಪ್ಪ ಅಂದರೆ ನಮ್ಮ ಒಂದು ಅಲ್ಲಾ ಕಿ ಜಿ ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂದ್ರೆ ಅವನ ಮೂಲ ಒಂದು ಪ್ರತಿಯೊಂದು ಆ ಒಂದು ಮೂಲ ಹೆಸರು ಏನಪ್ಪ ಅಲಿ ಖುರ್ಶಾಪ್ ಆಗಿರ್ತೈತಿ ಅಲಿ ಕುರ್ಷಾಪ್ ಆಗಿರ್ತೈತಿ ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ತಾನೆ ನೆಕ್ಸ್ಟ್ ಒಂದು ಆಡಳಿತ ಸ್ಟಾರ್ಟ್ ಮಾಡ್ಕೊತಾನ ಓಕೆ ಹ್ಞೂ ನೋಡ್ಕೊಂಬರೋಣ ಸೊ ಇವನ ಒಂದು ಟೈಮ್ ಫ್ರೇಮ್ ನೋಡಿ ಟ್ವೆಲ್ ನೈಂಟಿ ಸಿಕ್ಸಿಂದ ಹದಿಮೂರು ನೂರ ಹದಿನಾರುವರೆಗೆ ಆಡ್ತಾನೆ ಸೊ ಅಲ್ಲಾವುದ್ದೀನ್ ಖಾಲಜಿ ಮೇಡ್ ಎನಾರ್ಮಸ್ ಗಿಫ್ಟ್ಸ್ ಟು ದಿ ಹೊಸ್ಟೈಲ್ಸ್ ನೋಬೆಲ್ಸ್ ಆ್ಯಂಡ್ ಆಮೀರ್ಸ್ ಆಫ್ ದೆಲ್ಲಿ ಟು ವಿನ್ ಓವರ್ ದೆಮ್ ಟು ಹಿಸ್ ಸೈಡ್ ಇವ್ರು ಏನು ಮಾಡ್ತಾನ ಅಂದ್ರೆ ಫುಲ್ ಕ್ರಿಮಿನಲ್ ಮೈಂಡ್ ಇರ್ತೈತಿ ಒಂದು ಕೂಡ ಏನಪ್ಪ ಅಂದರೆ ಫಸ್ಟ್ ನಾವು ನೋಡಿದ್ವಿ ಗನಿ ನೋಡಿದ್ವಿ ಸೊ ಒಂದು ಆ ಒಂದು ವರಿಷ್ಠರು ಏನಪ್ಪ ಅಂದರೆ ಫುಲ್ ಆ ಒಂದು ಮಿನಿ ಗೌರ್ಮೆಂಟ್ ಟೈಪ್ ಏನು ಮಾಡ್ತಿರ್ತಾರೆ ಒಂದು ಆಡಳಿತ ಶಾರ್ಟ್ ಇವ್ರು ಇದ್ರೆ ಏನಪ್ಪ ಅಂದರೆ ಫುಲ್ ಸ್ಟ್ರಕ್ಚರ್ ಚೇಂಜ್ ಅಂತ ಗೊತ್ತಾಗಿ ಏನು ಮಾಡ್ತಾನೆ ಯಾರು ಮಾತು ಕೇಳ್ತಿರ್ತಾರಲ್ಲ ಅವ್ರಿಗೆ ಏನು ಮಾಡ್ತಾನೆ ಒಂದು ಒಂದು ಗಿಫ್ಟ್ ಕೊಡೋದು ಅಥವಾ ಜಸ್ಟ್ ಒಂದು ಅವ್ರಿಗೊಂದು ಏನಪ್ಪ ಅಂದರೆ ಅವ್ರಿಗೆ ಬಯಕೆನ ಒಂದು ಈಡೇರಿಸೋದು ಈ ಥರ ಏನು ಮಾಡ್ತಾನೆ ಅವ್ರಿಗೊಂದು ಕೊಟ್ಬಿಡ್ತಾನೆ ಬಟ್ ಯಾರ ಒಂದು ನೊಬೆಲ್ಸ್ ಒಂದು ವರಿಷ್ಠರು ಅವ್ನು ಮಾತು ಕೇಳಂಗಿಲ್ಲ ಅವ್ರಿಗೆ ಮಾಡ್ತಾನಪ್ಪ ಅಂದ್ರೆ ಇವ ಸ್ಟ್ರಿಕ್ಟ್ ಒಂದು ಮೆಷರ್ ಕಂಟ್ರೋಲ್ ಮಾಡ್ತಾನೆ ಅವ್ರಿಗೆ ಯಾವ ಥರ ಕಂಟ್ರೋಲ್ ಮಾಡ್ತಾನೆ ಅಂತ ನೋಡ್ಕೊಂಬರಣ ನೋಡಿ ಈ ಕಾನ್ಫಿಸ್ಕೇಟೆಡ್ ದ ಪ್ರಾಪರ್ಟೀಸ್ ಆಫ್ ದಿ ನೋಬೆಲ್ಸ್ ಅವ್ರ ಯಾರು ಮಾತು ಕೇಳೋಂಗಿಲ್ಲಲ್ಲ ಅವ್ರದ್ದೇ ಒಂದು ಆಸ್ತಿಯನ್ನು ಮಾಡ್ತಾನೆ ಇವ ಒಂದು ಫುಲ್ ಕಂಟ್ರೋಲ್ ಮಾಡ್ಕೊಂಬರ್ತಾನ ಆ ಆಸ್ತಿನ ಮುಟ್ಟುಗೋಲು ಹಾಕ್ತಾನೆ ಓಕೆ ದ ಇಂಟೆಲಿಜೆನ್ಸ್ ಸಿಸ್ಟಮ್ ವಾಸ್ ರೇ ಆರ್ಗನೈಝ್ಡ್ ಆ್ಯಂಡ್ ಆಲ್ ದ ಸೀಕ್ರೆಟ್ ಆ್ಯಕ್ಟಿವಿಟೀಸ್ ಆಫ್ ನೋಬೆಲ್ಸ್ ವರ್ ಇಮಿಡಿಯೇಟ್ಲಿ ಟು ಸುಲ್ತಾನ್ ಇವನೇನು ಮಾಡ್ತಾನೆ ಫಸ್ಟ್ ಅವ್ರ ಆಸ್ತಿ ಮುಟ್ಟುಗಳು ಹಾಕ್ತಾನೆ ನೆಕ್ಸ್ಟು ಒಂದು ಸ್ಪೈ ಅಥವಾ ಏನಪ್ಪ ಅಂದರೆ ಒಂದು ಇಂಟೆಲಿಜೆನ್ಸ್ ಸಿಸ್ಟಮ್ ಅವರ ಮೇಲೆ ಅವ್ರ ಒಂದು ಏನೇನು ಹಾಕಿ ಅವ್ರ ಚಟುವಟಿಕೆ ಏನು ನಡೆದಿರ್ತಲ್ಲ ಸೊ ಅದನ್ನೇನು ಒಂದು ಇಂಪೋರ್ಟ್ ಒಂದು ರಿಪೋರ್ಟ್ ಏನು ಮಾಡ್ತಾನೆ ಅವ್ರಿಗೆ ಒಂದು ಇಂಟೆಲಿಜೆನ್ಸ್ ಸಿಸ್ಟಮ್ ರೆಡಿ ಮಾಡ್ತಾನೆ ಓಕೆ ನೆಕ್ಸ್ಟ್ ನೋಡಿ ದ ಪಬ್ಲಿಕ್ ಸೇಲ್ ಆಫ್ ಲಿಕ್ಕರ್ ಆ್ಯಂಡ್ ಡ್ರಗ್ಸ್ ವಾಸ್ ಟೋಟಲಿ ಸ್ಟಾಪ್ಡ್ ಒಂದು ಅಲ್ಲಿರುವಂಥ ಒಂದು ಈ ಲಿಕ್ಕರ್ ಅಥವಾ ಒಂದು ಏನಪ್ಪ ಅಂದರೆ ಒಂದು ಮಾದಕ ವಸ್ತು ಆಗಿರ್ಬೋದು ಮತ್ತು ಮಧ್ಯ ಏನು ಮಾಡ್ತಾನೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತಾನೆ ನೆಕ್ಸ್ಟ್ ಸೋಷಿಯಲ್ ಗ್ಯಾದರಿಂಗ್ಸ್ ಆ್ಯಂಡ್ ಫೆಸ್ಟಿವಿಟೀಸ್ ವಿಥೌಟ್ ದ ಪರ್ಮಿಷನ್ ಆಫ್ ಸುಲ್ತಾನ್ ವರ್ಕ್ ಫಾರ್ಬಿಡ್ ಅನ್ನು ನೋಡಿ ಏನೋ ಒಂದು ಯಾವುದೇ ಒಂದು ಆಚರಣೆ ಆಗಿರ್ಬೋದು ಯಾವುದೇ ಒಂದು ಹಬ್ಬ ಆಗಿರ್ಬೋದು ವಿತೌಟ್ ಪರ್ಮಿಷನ್ ಆಫ್ ದಿ ಸುಲ್ತಾನ್ ಯಾವುದೇ ಒಂದು ನಡಿ ನಡೀತಿರಂಗಿಲ್ಲ ಅವನ ಒಂದು ಪರ್ಮಿಷನ್ ಇಲ್ಲದಾರ್ದೆ ಯಾವುದೇ ಒಂದು ಹಬ್ಬ ನಡೀತಿರಂಗಿಲ್ಲ ಈ ಥರ ಏನು ಮಾಡ್ತಾನೆ ಫುಲ್ ಸ್ಟ್ರಿಕ್ಟ್ ಕಂಟ್ರೋಲ್ ಮಾಡ್ಬಿಡ್ತಾನ ಸೊ ಈ ಥರ ಮಾಡೋದ್ರದ್ದು ಏನಪ್ಪ ಅಂದರೆ ನೋಬೆಲ್ಸ್ ಚಹಲ್ಗನಿ ಇರ್ತಾರಲ್ಲ ಚಹಲ್ಗನಿ ಆಟ ನಡೆಯಂಗಿಲ್ಲ ಇನ್ನು ಮಾತ್ರ ಆಟ ನಡೀತಿರಲ್ಲ ಸೊ ಇವನೇನು ಮಾಡ್ತಾನೆ ಚಹಲ್ಗನಿ ಇವ್ರೊಂದು ಫುಲ್ ಹೋಗಿಬಿಡ್ತಾರೆ ಇನ್ನು ಮಾತ್ರ ಹೋಗಿಬಿಡ್ತಾರೆ ಅವರು ಸೊ ಬೈ ಸಚ್ ಹಾರ್ಸ್ ಮೆಷರ್ಸ್ ಈಸ್ ರೇನ್ ವಾಸ್ ಫ್ರೀ ಫ್ರಾಮ್ ರೆಬೆಲಿಯನ್ಸ್ ಓಕೆ ಅವನು ಯಾವುದೇ ಒಂದು ದಂಗೆ ಯಾವುದೇ ಒಂದು ನಡೀತಿರಲ್ಲ ಈ ಥರ ಒಂದು ಸ್ಟ್ರಿಕ್ಟ್ ಮೆಷರ್ ಮಾಡಿಬಿಡ್ತಾನೆ ಓಕೆ ಹ್ಞೂ ವೆಲ್ ಈಗ ನೆಕ್ಸ್ಟ್ ನೋಡಿ ಅವರ ಒಂದು ಫೋರ್ ಕಮಾಂಡರ್ಸ್ ಅಥವಾ ಸೇನಾಧಿಪತಿಗಳು ನೋಡ್ಕೊಂಡು ಬರೋಣ ಅವನ ಒಂದು ಫೇ ಫೋರ್ ಫೇಮಸ್ ಕಮಾಂಡರ್ಸ್ ಯಾರಪ್ಪ ಅಂದರೆ ಫಸ್ಟ್ ನಜರತ್ ಖಾನ್ ಅಂತ ನಜರತ್ ಖಾನ್ ನೆಕ್ಸ್ಟ್ ಉಲುಕ್ ಖಾನ್ ಓಕೆ ನಜರತ್ ಖಾನ್ ಉಲುಕ್ ಖಾನ್ ಖಾನ್ ಅಂತ ಲಾಸ್ಟ್ನಾಗ ಯಾರಪ್ಪ ಅಂದರೆ ಮಲಿಕ್ ಕಾಫರ್ ಮಲಿಕ್ ಕಾಫರ್ ಅಥವಾ ಕಾಫರ್ ಅಂತ ಕರಿಬೋದು ಮಲಿಕ್ ಕಾಫರ್ ಫತೇ ಖಾನ್ ಉಲುಕ್ ಖಾನ್ ನಜರತ್ ಖಾನ್ ಅಂತ ಅಂದರೆ ಒಂದು ನಾಲ್ಕು ಕಮಾಂಡರ್ ಆಗಿರ್ತಾರೆ ಮಿಲಿಟರಿ ಕಮಾಂಡರ್ ಆಗಿರ್ತಾರೆ ಅಥವಾ ಸೇನಾಧಿಪತಿಗಳಂತ ಕರಿತೀವಿ ನಾವು ಓಕೆ ಹ್ಞೂ ನೋಡಿ ನೆಕ್ಸ್ಟ್ ಆ ಒಂದು ಅಲ್ಲಾವುದೇನೋ ಒಂದು ಕಿಲ್ಜಿ ಸಾಧನೆಗಳ ಬಗ್ಗೆ ನೋಡ್ಕೊಂಡು ಫಸ್ಟ್ ಈ ಒಂದು ತಮಿಳ್ನಾಡು ಬುಕ್ಕಲ್ಲೇ ಅಷ್ಟು ಸಷ್ಟು ಆಗಿ ಕೊಟ್ಟಿಲ್ಲ ಸೊ ನಾನು ಪ್ರಿಫರ್ ಮಾಡಿದೆ ನಮ್ಮ ಒಂದು ಕನ್ನಡ ಬುಕ್ ನಾನು ಪ್ರಿಫರ್ ಮಾಡಿದೆ ಓಕೆ ಸೊ ಫಸ್ಟ್ ಅವನು ಉತ್ತರ ಭಾರತ ದಿಗ್ವಿಜಯ ನೋಡ್ಕೊಂಡು ಫಸ್ಟ್ ಗುಜರಾತ್ ಆಕ್ರಮಣ ಯಾವ ಥರ ಇತ್ತು ಅಂತ ಓಕೆ ಟೈಮ್ ಫ್ರೇಮ್ ಹನ್ನೆರಡುನೂರ ತೊಂಬತ್ತೇಳು ಸಾಮಾನ್ಯ ಶಕೆ ಹನ್ನೆರಡು ನೂರ ತೊಂಬತ್ತೇಳರಲ್ಲಿ ಸೊ ರಜಪೂತ್ ದೊರೆ ಯಾರಪ್ಪ ಅಂದರೆ ಕರ್ಣದೇವ ಆತಿರ್ತಾನೆ ನಾವು ಗುಜರಾತಲ್ಲಿ ಏನು ಕರಿತೀವಿ ನಾವು ವಾಗೇಲ್ನೂರು ಅಂತ ಕರಿತೀವಿ ವಾಗೆಲರು ಅಂತ ಕೂಡ ನಾವು ಕರಿಬೋದು ವಾಗೆಲರು ಓಕೆ ಸೊ ವಾಗೇಲರು ಏನು ಮಾಡ್ತಿರ್ತಾರೆ ಎಲ್ಲಿ ಹಾತಿರ್ತಾರೆ ಒಂದು ಗುಜರಾತಲ್ಲಿ ಹಾತಿರ್ತಾರೆ ಅಲ್ಲಿ ಒಂಥರ ಆಳ ಯಾರಪ್ಪ ಅಂದರೆ ಕರ್ಣದೇವ ರೂಲರ್ ಯಾರಪ್ಪ ಅಂದ್ರೆ ಕರ್ಣದೇವ ಆತಿರ್ತಾನೆ ಓಕೆ ಸೊ ಅಲ್ಲಾವುದ್ದೀನ್ ಕಿಲ್ಜಿ ಸೇನಾಪತಿಗಳಾದ ಉಲುಕ್ ಖಾನ್ ಮತ್ತು ನಜರತ್ ಖಾನ್ ಏನು ಮಾಡ್ತಾರೆ ಫುಲ್ ಅಟ್ಯಾಕ್ ಮಾಡ್ತಾರೆ ಅವರೊಂದು ಕಮಾಂಡರ್ ನೋಡಿದ್ವಿ ನಾವು ಯಾರು ಉಲುಕ್ ಖಾನ್ ಮತ್ತು ನರತ್ ಖಾನ್ ಏನ್ ಮಾಡ್ತಾರೆ ಸೀದಾ ಹೋಗಿ ಇವನ ಕಳಿಸ್ತಾನೆ ಇವ ಡೈರೆಕ್ಟ್ ಆಗಿ ಅಕ್ರಮ ಇವ ಬಸ್ಟ್ ಏನಪ್ಪ ಅಂದ್ರೆ ತನ್ನ ಸೇನಾಪತಿಗಳನ್ನ ಕಳಿಸ್ತಿರ್ತಾನೆ ಓಕೆ ಸೊ ಇವ್ನೇನ್ ಉಲುಕ್ ಖಾನ್ ಮತ್ತು ನಜರತ್ ಖಾನ ಅಟ್ಯಾಕ್ ಮಾಡಿ ಕಳಿಸ್ತಾನ ಅಲ್ಲಿರುವಂಥ ಒಂದು ಅನಿಲ್ ವಾಡ್ ಸೋಮನಾಥ್ ಮತ್ತು ಕ್ಯಾಂಬೆಯನ್ನು ವಶಪಡಿಸ್ಕೊತಾರೆ ಇವರು ಮತ್ತು ಅಪಾರವಾದ ಸಂಪತ್ನ ಕೂಡ ಲೂಟಿ ಮಾಡ್ತಾರೆ ಸೊ ರಾಜ ಕರ್ಣದೇವನು ತನ್ನ ಮಗಳದ ದೇವಲ್ ದೇವ ದೇವಿಯೊಂದಿಗೆ ದೇವಗರಿಗೆ ಪಲಾಯನ ಮಾಡ್ತಾನೆ ಇವನೇನು ಮಾಡ್ತಾನೆ ಇದರಿಂದ ಒಂದು ಇವನ್ ಆಲ್ಮೋಸ್ಟ್ ವೀಕ್ ಆಗಿರ್ತಾನೆ ಸೊ ಆಲ್ಮೋಸ್ಟ್ ಇವರು ವೀಕ್ ಆಗಿರ್ತಾರೆ ಇವರೊಂದು ಸಾಮ್ರಾಜ್ಯ ನೋಡಿದ್ರೆ ಇವರು ನಮ್ಮ ಒಂದು ನೇಟಿವ್ ಡಿನಾಸ್ಟಿ ಏನಪ್ಪ ಅಂದರೆ ಆಲ್ಮೋಸ್ಟ್ ವೀಕ್ ಇರ್ತೈತಿ ಸೊ ಇವರು ಪಲಾಯನ ಮಾಡ್ತಾರೆ ಅವನ ಒಂದು ತನ್ನ ಮಗಳು ಯಾರಪ್ಪ ಅಂದರೆ ದೇವಲ್ ದೇವಿಯೊಂದಿಗೆ ದೇವಲ್ ದೇವಿಯೊಂದಿಗೆ ಎಲ್ಲಿ ಪಲಾಯನ್ ಮಾಡ್ತಾನಪ್ಪ ಅಂದರೆ ದೇವಗಿರಿಗೆ ಪಲಾಯನ್ ಮಾಡ್ತಾನೆ ಅವನ ಹೆಂಡತಿಯನ್ನು ಬಿಟ್ಟು ಹೆಂಡತಿಯನ್ನು ಅಲ್ಲೇ ಬಿಟ್ಟ ನೀ ಅಲ್ಲೇರ ಅಂತಂದು ಇವನು ಏನು ಮಾಡ್ತಾನೆ ಬಲಾನ ಮಾಡ್ತಾನೆ ಓಕೆ ಸೊ ಕರ್ಣದೇವಿಯನ್ನು ಮಾಡಲಿ ಕಮಲಾದೇವಿಯನ್ನು ಏನು ಮಾಡ್ತಾರೆ ಇವರು ಸೆರೆ ಹಿಡ್ಕೊಂತಾರೆ ಸೆರೆ ಹಿಡ್ದ ಸೀದಾ ಎಲ್ಲಿ ಕಳಿಸ್ ಕರ್ಕೊಂಡ್ಬರ್ತಾರೆ ದೆಹಲಿ ಕರ್ಕೊಂಡ್ಬರ್ತಾರೆ ರಾಜಕ್ಕೆ ಒಪ್ಪಿಸ್ತಾರೆ ಸೊ ಇವನೇನು ಮಾಡ್ತಾನೆ ಅಲ್ಲ ಅದನ್ನ ಕಿಲ್ಚಿ ಎಸ್ ಚಲೋ ಮಾಡಿದ್ರಿ ಅಂತಂದು ಅಲ್ಲಾದ್ನ ಕಿಲ್ಚಿ ಏನು ಮಾಡ್ತಾನೆ ಅವಳನ್ನು ವಿವಾಹ ಆಗ್ತಾನೆ ಸೊ ಈ ದಂಡಯಾತ್ರೆಯ ಸಂದರ್ಭದಲ್ಲಿ ಏನು ಮಾಡ್ತಾನೆ ಮಲ್ಲಿಕಾಫರ್ ಓಕೆ ನೆಕ್ಸ್ಟ್ ಮಲ್ಲಿಕಾಫರ್ ಇನ್ನೂ ಎಂಟ್ರಿ ಆಗೋರಂಗಿಲ್ಲ ಓಕೆ ಈ ಒಂದು ನಜರತ್ ಖಾನ್ ಅಂತ ನೋಡಿದ್ವಿ ನಾವು ನಜರತ್ ಖಾನ್ ಏನು ಮಾಡ್ತಾನೆ ಒಂದು ಇನ್ನೊಬ್ಬನ ಕಮಾಂಡರ್ ಬೇಕಾಗಿರತ್ತೆ ಇವ ಏನ್ ಮಾಡ್ತಾನೆ ಕಮಾಂಡರ್ ನಜರತ್ ಖಾನ್ ಏನು ಮಾಡ್ತಾನೆ ಸೊ ಈ ಒಂದು ಏನು ಮಾಡ್ತಾನೆ ಪರ್ಚೇಸ್ ಮಾಡ್ತಾನೆ ಎಲ್ಲಿ ಅಂದ್ರೆ ಒಂದು ಹಜಾರ್ ದಿನ ಒಂದು ಸಾವಿರ ದಿನಾರ್ ಕೊಟ್ಟು ಏನು ಮಾಡ್ತಾನೆ ಖರೀದಿ ಮಾಡ್ತಾನೆ ಯಾರಪ್ಪ ಅಂದರೆ ಏನಪ್ಪ ಅಂದರೆ ಮಲ್ಲಿಕಾಫರ್ ಮಲ್ಲಿಕಾಫರ್ ಸಾವಿರ ದಿನಾರ್ ಕೊಟ್ಟು ಪರ್ಚೇಸ್ ಮಾಡಿರ್ತಾನೆ ಸೊ ಏನು ಕರೀತೀವಿ ನಾವು ಹಜಾರಿ ದಿನಾರಿ ಕೂಡ ಅಂತ ಕರಿತೀವಿ ಹಜಾರಿ ದಿನಾರಿ ಕೂಡ ಅಂತ ನಾವು ಕರಿತೀವಿ ಯಾರಿಗೆ ಮಲ್ಲಿಕಾಫರ್ ಇವನೇನಪ್ಪ ಅಂದರೆ ಒಂದು ನಪುಂಸಕ ಆಗಿರ್ತಾನೆ ಏನಪ್ಪ ಅಂದರೆ ಜಸ್ಟ್ ಇವನು ನಪುಂಸಕ ಆಗಿರ್ತಾನೆ ನಪುಂಸಕ ಆಗಿರ್ತಾನೆ ಸೊ ಹಜಾರ ದಿನಾರಿ ಅಂತ ಕರ ಕೂಡ ನಾವು ಕರಿಬೋದು ಇವನಿಗೆ ಓಕೆ ಎಸ್ ವೆಲ್ ಎಸ್ ನೆಕ್ಸ್ಟ್ ನೋಡಿ ರಣತಂಬೋರ ಕಮಣತೈತಿ ರಾಜ ಹಮೀರ್ ದೇವ್ ಅಲ್ಲಿರುವಂಥ ಆಳುವ ಯಾರಪ್ಪ ರಾಜ ಯಾರಪ್ಪ ಅಂದರೆ ಹಮೀರ್ ದೇವ ಇವನು ಕೆಲವು ನವ ಮುಸ್ಲಿಮರಿಗೆ ಆಶ್ರಯ ನೀಡಿರ್ತಾನೆ ನವ ಮುಸ್ಲಿಮರು ಯಾರಪ್ಪ ಅಂದರೆ ನ್ಯೂಲಿ ಕನ್ವರ್ಟೆಡ್ ಮುಸ್ಲಿಮ್ಸ್ ಅವರಿಗೆ ನಾವು ಕರಿತೀವಿ ನವ ಮುಸ್ಲಿಮ್ಸ್ ಅಂತ ಕರಿತೀವಿ ಸೊ ಇದು ಅಲ್ಲಾ ಉದ್ದನ್ಗೆ ಏನಪ್ಪ ಅಂದರೆ ಫುಲ್ ಕೆರಳಿಸಿತ್ತು ಇದೇನಪ್ಪ ಅಂದರೆ ಅವನಿಗೆ ಫುಲ್ ದಲಿ ಔಟ್ ಆಗಿತ್ತು ಸೊ ಉಲುಕ್ ಖಾನ್ ಮತ್ತು ನಜರತ್ ಖಾನ್ ಹಾಗೇನು ಉಲುಕ್ ಖಾನ್ ಮತ್ತು ನಜರತ್ ಖಾನ್ ಅವರ ರಣತಂಬೂರ್ ಮ್ಯಾಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿ ಹನ್ನೊಂದು ತಿಂಗಳ ಮುತ್ತಿಗೆಯ ನಂತರ ಅದನ್ನು ವಶಪಡಿಸಿಕೊಂಡು ಹಮೀರ್ ದೇವನೇ ಮಾಡ್ತಾನೆ ಆ ಒಂದು ಕದನದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ ಓಕೆ ಎಸ್ ನೆಕ್ಸ್ಟ್ ನೋಡಿ ಮೇವಾರ್ ಆಗಿರ್ತೈತಿ ಮೇವಾರ್ ಅಥವಾ ಒಂದು ಆಕ್ರಮಣ ಮಾಡ್ತಾನೆ ನೂರ ಮೂರರಲ್ಲಿ ಸೊ ಮೇವಾರ್ದ ಸಿಸೋಡಿಯರೇನಪ್ಪ ಅಂದರೆ ರಜಪುತ್ರಲ್ಲಿ ಅಪಾರ ಗೌರವವನ್ನು ಹೊಂದಿರ್ತಾರೆ ಸಿಸೋಡಿ ಕ್ಲಾನ್ ಅಂದರೆ ರಜಪುತ್ರಲ್ಲಿ ಅತಿ ಒಂದು ಸ್ಟೇಟಸ್ ಇರ್ತೈತೆ ಅವ್ರಿಗೊಂದು ಓಕೆ ಅವರು ಚಿತ್ತೂರಿನ ಒಂದು ಕೋಟೆಯನ್ನು ಯಾರು ವಶಪಡಿಸಿಕೊಳ್ಳಲಾಗದ್ದು ಎಂದು ಪರಿಣಗಿಸಲಾಗಿತ್ತು ಅವ್ರು ಆಲ್ ಮಾಸ್ಟ್ ಆಲ್ಮೋಸ್ಟ್ ರಜಪುತ್ರ ಏನು ಮಾಡಿರ್ತಾರೆ ಫುಲ್ಲ ಕೋಟೆಯನ್ನು ನಿರ್ಮಿಸಿರ್ತಾರೆ ಓಕೆ ನೆಕ್ಸ್ಟ್ ನೋಡಿ ಅವರೊಂದು ರಾಜ ಯಾರಪ್ಪ ಅಂದರೆ ರಾಣಾ ರತನ್ ಸಿಂಗ್ ಅವನ ಒಂದು ಚಿತ್ತೂರ್ ಅಥವಾ ಮೇವಾರ ಯಾರಪ್ಪ ಅಂದರೆ ರಾಜ ಯಾರ ಅಂದರೆ ರಾಜ ರಾಣ ರತನ್ ಸಿಂಗ್ ಅಂತ ಓಕೆ ಅವನ ಒಂದು ಸುಂದರವಾದಂಥ ಪತ್ನಿ ಯಾರಪ್ಪ ಅಂದರೆ ಪದ್ಮಿನಿ ದೇವಿ ಪದ್ಮಿನಿ ದೇವಿ ಓಕೆ ಜಸ್ಟ್ ಈ ಒಂದು ಮೇವಾಡ್ ಆಕ್ರಮಣ ಮಾಡಲಿಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಫಸ್ಟ್ ಒಂದು ಹಬ್ಸಿರ್ತಾರೆ ಏನು ಹಂಸಿರ್ತಾರಪ್ಪ ಅಂದರೆ ಒಂದು ಚಿತ್ತೂರಲ್ಲಿರುವಂಥ ಒಂದು ಸುಂದರವಾದಂಥ ಮಹಿಳೆ ಯಾರಪ್ಪ ಅಂದರೆ ಒಂದು ರಾಣಿ ಪದ್ಮಿನಿ ಅಂತ ಒಂದು ನೋಡಿ ನೀನು ನೋಡಬೇಕು ರಾಜ ಅಂತಂದು ಇವ್ನಿಗೆ ಫುಲ್ಲ ಒಂದು ಅಟೆಂಪ್ ಆಗಿಸಿರ್ತಾರೆ ಒಂದು ಏನಪ್ಪ ಅಂದರೆ ಫುಲ್ಲು ಒಂದು ಅಟ್ಯಾಕ್ ಒಂದು ಹೇಳ್ತಾರೆ ಅವನ್ಗೆ ಸೊ ಏನು ಮಾಡ್ತಾನೆ ಇವ ಫುಲ್ ಒಂದು ಅಟ್ಯಾಕ್ ಅವನು ಜಸ್ಟ್ ನಾನು ಒಂದು ಲೂಟಿ ಬೇಡ ಜಸ್ಟ್ ನಾನು ಹಾಕಿ ನೋಡ್ಬೇಕು ಯಾಕೆ ಯಾವ ಥರ ಅದಾಳಂತ ನಾನು ನೋಡಬೇಕಂತ ಏನು ಮಾಡ್ತಾನೆ ಇವ ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ ಓಕೆ ಹ್ಞೂ ನೋಡಿ ಪದ್ಮಿನಿ ದೇವಿಯನ್ನು ಹೊತ್ತೊಯ್ಯಬೇಕೆಂಬ ಅಲ್ಲಾವುದಿನ ಬಲ ಬಲವಾದ ಇಚ್ಛೆಯೇ ಈ ಒಂದು ಆಕ್ರಮಣಕ್ಕ ತಕ್ಷಣದ ಕಾರಣ ಅಂತ ಬರ್ತಿ ಇದೆ ಯಾವಾಗ ಸೋಲು ಖಚಿತವೆಂದು ಕಂಡು ಬಂದಿತೋ ಪದ್ಮಿನಿ ಮತ್ತಿತರ ರಜಪೂತ ಮಹಿಳೆಯರು ಏನು ಮಾಡ್ತಾರೆ ಜೌಹಾರಿಗೆ ಶರಣಾಗ್ತಾರೆ ನೋಡಿ ನಾವು ಆ ಒಂದು ಟಮ್ ಆಗಿ ಇವೇನು ಮಾಡ್ತಾರೆ ನಾನು ರತನ್ ಸಿಂಗ ಒಂದು ಸೋಲ್ತಾನ ಸೊ ಸೋಲು ಯಾವಾಗ ಒಂದು ಕ ಆಯ್ತಪ್ಪ ಅಂದ್ ಗೊತ್ತಿರುವಾಗಲೇ ಮಾಡ್ತಾರೆ ಇವರು ಆಲ್ಮೋಸ್ಟ್ ಅಲ್ಲಿರುವಂಥ ಒಂದು ರಾಜಪೂತ ಮಹಿಳೆಯರು ಏನು ಮಾಡ್ತಾರೆ ಅಲ್ಲಿರುವಂಥದ್ದು ಟ್ರೆಡಿಷನ್ ಏನಪ್ಪ ಅಂದರೆ ಜೌಹಾರ್ ಮಾಡುವಂಥ ಒಂದು ಪರ ಪದ್ಧತಿ ಇರ್ತೈತಿ ಜೌಹಾರ್ ಅಂದರೆ ಏನಪ್ಪ ಅಂದರೆ ಜಸ್ಟ್ ಆ ಒಂದು ಗುಂಪು ಗುಂಪಾಗಿ ಏನಪ್ಪ ಅಂದರೆ ಹೋಗಿ ಒಂದು ಗ ಅಗ್ನಿ ಅಗ್ನಿಗೆ ಹೋಗಿ ಆಹುತಿ ಆಗಬೇಕಾಗಿರ್ತದೆ ಓಕೆ ಸೊ ಚಿತ್ತೂರನ್ನು ವಶಪಡಿಸಿಕೊಂಡು ಸುಲ್ತಾನನ ಏನು ಮಾಡ್ತಾನೆ ತನ್ನ ಹಿರಿಯ ಮಗ ಕಿಜರ್ ಖಾನ್ ಅಂತ ಕಿಜರ್ ಖಾನ್ ಏನು ಮಾಡ್ತಾನೆ ಚಿತ್ತೂರ್ನ ಒಂದು ರಾಜಧಾನಿಯಾದಂಥ ಒಂದು ಮೇವಾಡ್ ಮೇವಾಡಲ್ಲಿ ಏನು ಮಾಡ್ತಾನೆ ಇವನನ್ನು ರಾಜ್ಯಪಾಲಾಗಿ ನೇಮಿಸ ಮಾಡಿರ್ತಾನೆ ಓಕೆ ಜಸ್ಟ್ ನಾವು ಜೌಹಾರ್ ಅಂದ್ರೆ ನೋಡ್ಕೊಂಬರೋಣ ಅಂತ ಓಕೆ ನೋಡ್ಕೊಂಬರೋಣ ಜೌಹಾರ್ ನೋಡಿ ಜೌಹಾರ್ ಅಂದ್ರೆ ಏನಪ್ಪ ಅಂದ್ರೆ ರಜಪೂತ್ ಮಹಿಳೆಯರು ಏನು ಮಾಡ್ತಾರೆ ಇದನ್ನು ಫುಲ್ ಟ್ರೆಡಿಷನ್ ಆಗಿ ಮಾಡ್ತಿರ್ತಾರೆ ಅವರು ನೋಡಿ ಈ ಒಂದು ಜೌಹಾರ್ ಅಂದ್ರೆ ಜಸ್ಟ್ ನೀವು ತಿಳ್ಕೊಳ್ಳಿ ಒಂದು ಫುಲ್ ಯಾವಾಗ ಒಂದು ತಮ್ಮ ಇರ್ತಾರಲ್ಲ ಯಾವ ಸೈನಿಕರು ಆಲ್ಮೋಸ್ಟ್ ಒಂದು ಯುದ್ಧದಲ್ಲಿ ಹೋದಾಗ ಯಾವಾಗ ಒಂದು ಅವರು ಸಾಯ್ತಾರಲ್ಲ ಅವಾಗ ಒಂದು ಸತ್ಕೊಳ್ಳಿ ಏನಪ್ಪ ಅಂದರೆ ಇವರನ್ನ ತಮ್ಮ ಒಂದು ಸತಿತ್ವವನ್ನು ಕಾಪಾಡಿಕೊಳ್ಳಲು ತಮ್ಮ ಒಂದು ಸತಿತ್ವವನ್ನು ಕಾಪಾಡಿಕೊಳ್ಳಲು ಏನು ಮಾಡ್ತಾರೆ ಅವರು ಯಾರಿಗೂ ಏನು ಮುಟ್ಲ ಮುಟ್ಬಾರದು ಅಂತಂದು ಅವರು ಅಗ್ನಿಕುಂಡದಲ್ಲಿ ಏನು ಮಾಡ್ತಾರೆ ತಮ್ಮ ಒಂದು ಅಲ್ಲಿ ಹೋಗಿ ಏನು ಮಾಡ್ತಾರೆ ಪ್ರಾಣವನ್ನು ಬಿಡ್ತಾರೆ ಸೊ ಈ ಥರ ಒಂದು ನಾವು ನೋಡಿದ್ವಲ್ಲ ಎಲ್ಲರೂ ಗ್ರೂಪ್ ಗ್ರೂಪ್ ಆಗಿ ಓಕೆ ದೊಡ್ಡ ಒಂದು ಗ್ರೂಪ್ ಮಾಡ್ಕೊಂಡು ಏನಪ್ಪ ಅಂದರೆ ಇವರು ಅಗ್ನಿ ಕುಲಕ್ಕೆ ಒಂದು ಅಲ್ಲಿ ಒಂದು ಏನು ಮಾಡ್ತಾರೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಸೊ ನಾವು ನೋಡಿದ್ವಿ ಅಲ್ಲ ಪದ್ಮಾವತಿ ಪಿಚ್ಚರಲ್ಲಿ ಪದ್ಮಾವತಿ ಪಿಕ್ಚರಲ್ಲಿ ನೋಡ್ತೀವಲ್ಲ ಸೊ ಏನು ಮಾಡ್ತಾರೆ ನಮ್ಮ ಇವರು ಫಿಮೇನ್ ಆ್ಯಕ್ಟ್ರೆಸ್ ಓಕೆ ಏನು ಮಾಡ್ತಾರೆ ಫುಲ್ಲು ಗ್ರೂಪ್ಗಾಗಿ ಒಂದೇನು ಮಾಡ್ತಾರೆ ಜೌಹಾರಿಗೆ ಒಂದು ತಮ್ಮ ಒಂದು ಪ್ರಾಣವನ್ನು ತ್ಯಾಗ ಮಾಡ್ತಿರ್ತಾರೆ ಓಕೆ ಸೊ ಇದೇನು ಕರಿತೀವಿ ನಾವು ಜವಹಾರ್ ಅಂತ ಕರಿತೀವಿ ಇನ್ನು ಸತಿ ಪದ್ಧತಿ ಅಂದರೆ ಸತಿ ಪದ್ಧತಿ ಅಂದರೆ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಪ್ರಾಣವನ್ನು ತ್ಯಾಗ ಮಾಡೋದೇನಪ್ಪ ಅಂದರೆ ನಾವು ಸತಿ ಪದ್ಧತಿಯಿಂದ ಅಂತ ಕರೆದ್ರೆ ಒಂದು ಆಗಿ ಗ್ರೂಪ್ ಗ್ರೂಪ್ ಆಗಿ ಒಂದು ಮಹಿಳೆಯರು ಹೋಗಿ ಆ ಒಂದು ಪ್ರಾಣವನ್ನು ತ್ಯಾಗ ಮಾಡೋದೇನು ಕರಿತೀವಿ ನಾವು ಜೌಹಾರ್ ಅಂತ ಕರಿತೀವಿ ಜೌಹಾರ್ ಅಂತ ಕರಿತೀವಿ ಓಕೆ ಎಸ್ Well. ಎಸ್ ನೆಕ್ಸ್ಟ್ ನೋಡಿ ಮಲಾಕ್ ಮಲಿಕ್ ಮಹಮ್ಮದ್ ಜೈಸಿ ಈ ಒಂದು ಎಪಿಸೋಡ್ ಅಂತ ಕರಿತೀವಿ ನಾವು ಒಂದು ಈ ಮಹಮ್ಮದ್ ಮಲಿಕ್ ಮಹಮ್ಮದ್ ಜೈಸಿ ಎಂಬ ಮಾಡ್ತಾನ ಹಿ ವಾಸ್ ಅನ್ ಇಂಡಿಯನ್ ಸೂಫಿ ಪೋಯೆಟ್ ಆ್ಯಂಡ್ ಇವನು ಏನು ಮಾಡ ಆಲ್ಮೋಸ್ಟ್ ಒಂದು ಭಾರತದ ಒಂದು ಸೂಫಿ ಕವಿ ಆಗಿರ್ತಾನೆ ಮತ್ತು ಪೀರ್ ಆಗಿರ್ತಾನೆ ಸೊ ಹೀಸ್ ಬೆಸ್ಟ್ ನೋನ್ ವರ್ಕ್ ಈಸ್ ದ ಎಪಿಕ್ ಪೋಯಮ್ ಆಫ್ ಪದ್ಮಾವತಿ ಆ ಒಂದು ಪದ್ಮಾವತಿ ಅಂತ ಒಂದು ಬುಕ್ ಒಂದು ಬುಕ್ಕಲ್ಲಿ ಏನು ಮಾಡ್ತಾನೆ ಒಂದು ತನ್ನ ಒಂದು ಪೋಯಮ್ ಬರೀತಾನ ಒಂದು ಪೋಯಮ್ ಒಂದು ಮಹಾಕಾವ್ಯ ಆಗಿರ್ತೈತಿ ಸೊ ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಎಪಿಸೋಡ್ ಯಾವ ಥರ ಇತ್ತು ಅಂತ ನಮ್ಗೆ ಗೊತ್ತಾಗ್ತೈತಿ ಸೊ ಮಲಿಕ್ ಮಹಮ್ಮದ್ ಜೈಸಿ ಎಂಬ ಮಾಡ್ತಾನೆ ಪದ್ಮಾವತಿ ಅಂತ ಬರೀತಾನೆ ಓಕೆ ಇಂಪಾರ್ಟೆಂಟ್ ಆಗಿರ್ತೈತಿ ಎಸ್ ನೆಕ್ಸ್ಟ್ ನೋಡಿ ಮಂಗೋಲಿಯನ್ ದಾಳಿಗಳು ಯಾವ ಥರ ಒಂದು ಅಟ್ಯಾಕ್ ಮಾಡ್ತಾನಂತ ನೋಡಿ ಹನ್ನೆರಡುನೂರ ತೊಂಬತ್ತಾರರಿಂದ ಹದಿಮೂರುನೂರ ಎಂಟರವರೆವರೆಗೆ ಅವಧಿಯಲ್ಲಿ ಅಲ್ಲಾವುದ್ದೀನ್ ಏನು ಮಾಡ್ತಾನೆ ಮಂಗೋಲಿಯನರ ಆರಕ್ಕೂ ಹೆಚ್ಚು ಬಾರಿ ದಾಳಿಗಳನ್ನು ಎದುರಿಸಬೇಕಾಗ್ತದೆ ಏನು ಮಾಡ್ತಾರೆ ಆಗಿ ಒಂದು ಅಟ್ಯಾಕ್ ಮಾಡ್ಕೊಂತ ಬರ್ತಿರ್ತಾರೆ ಮಂಗೋಲಿಯನ್ಸ್ ಅಟ್ಯಾಕ್ ಮಾಡೋದು ಒಟ್ಟು ಹುಂಬುಗುದಿಗಾಗಿ ಅಟ್ಯಾಕ್ ಮಾಡ್ತಿರ್ತಾರೆ ಅವರು ಮಂಗೋಲರು ಪದೇ ಪದೇ ದಾಳಿಗಳನ್ನಾಗಿ ಸಾಮ್ರಾಜ್ಯಕ್ಕೆ ಬೆದರಿಕೆ ಇತ್ತು ಇವರು ಏನು ಮಾಡ್ತಾರೆ ನವ ಮುಸ್ಲಿಮರು ಸಹ ಮಂಗೋಲರಿಗೆ ನೆರವು ನೀಡುತ್ತಿದ್ದರು ನಾವು ನೋಡಿದ್ರಲ್ಲ ನವ ಮುಸ್ಲಿಮರಿಗೂ ನವ ಮುಸ್ಲಿಮ್ಸ್ ಅಂದ್ರೆ ನ್ಯೂಲಿ ಕನ್ವರ್ಟೆಡ್ ಮುಸ್ಲಿಮ್ಸ್ ನಾವು ಏನು ಕರಿತೀವಿ ನವ ಮುಸ್ಲಿಮ್ಸ್ ಕರಿತೀವಿ ಅವರು ಏನು ಮಾಡಿದ್ರು ಮಂಗೋಲಿಯನ್ಸ್ಗೆ ಒಂದು ಸ ಅವ್ರಿಗೂ ಕೂಡ ಒಂದು ರಚಿತ್ತು ಸೊ ಇದರ ಒಂದು ದಾಳಿ ಏನು ಮಾಡ್ತಾನೆ ಎದುರಿಸಲು ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ರಸ್ತೆಗಳು ಮತ್ತು ಕೋಟೆಗಳನ್ನು ನಿರ್ಮಿಸುವುದು ಕಾವಲು ಪಡೆಯನ್ನು ಇರಿಸುವುದು ಸಾಕಷ್ಟು ಸಂಖ್ಯೆಯ ನುರಿತ ಸೈನಿಕರನ್ನು ನಿಶ್ಚಿತ ಅಂತರದಲ್ಲಿ ನೇಮಿಸುವುದು ನವ ಮುಸ್ಲಿಮರನ್ನು ನಿರ್ದಯವಾಗಿ ಹತ್ತೆಗೈಯುವುದು ಮುಂತಾದ ಕ್ರಮಗಳನ್ನು ಕೈಗೊಳ್ತಾನೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಅವರ ಒಂದು ಕಾಪಾಡಿಕೊಳ್ಳಲು ತಮ್ಮ ಸಾಮ್ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಲು ಏನು ಮಾಡ್ತಾನೆ ಆಲ್ಮೋಸ್ಟ್ ಈ ಥರ ಒಂದು ಆಗಿ ಮೆಜರ್ನ ಮಾಡ್ತಾನೆ ಸೊ ನವ ಮುಸ್ಲಿಮರು ಏನು ಮಾಡ್ತಾನೆ ಇವ ಮರ್ಸಿಲಸ್ಲಿ ಒಂದು ಕರುಣ ಇಲ್ಲದೇ ಏನು ಮಾಡ್ತಾನೆ ಫುಲ್ ಹತ್ತೆಗೈತಾನೆ ಓಕೆ ನವ ಮುಸ್ಲಿಮ್ಸ್ಕೊಂಡು ಅಂತ ಯಾವ ಥರ ಕೊಟ್ಟರಂತೆ ನೋಡಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಮಂಗೋಲಿಯನ್ನರ ಒಂದು ಗುಂಪಿಗೆ ದೆಹಲಿ ಸಮೀಪದ ನೆಲೆಸಲು ಜಲಾಲುದ್ದೀನ್ ಖಿಲ್ಜಿ ಅವಕಾಶ ಕಲ್ಪಿಸಿಕೊಟ್ಟಿರ್ತಾರೆ ಇವ್ರು ಯಾರಪ್ಪ ಅಂದರೆ ಇವ್ರು ಮಂಗೋಲ್ ಇರ್ತಾರಲ್ಲ ಮಂಗೋಲ್ಸೆ ಒಂದು ಮುಸ್ಲಿಮ್ಸ್ ಕನ್ವರ್ಟ್ ಆಗಿರ್ತಾರೆ ಅವರು ಮುಸ್ಲಿಮ್ಸ್ ಕನ್ವರ್ಟ್ ಆದಂಥ ಒಂದು ನವ ಮು ಇವರು ಗ್ರೂಪ್ ಏನಪ್ಪ ಅಂದ್ರೆ ನಾವು ಕರಿತೀವಿ ನವ ಮುಸ್ಲಿಮ್ಸ್ ಅಂತ ಕರಿತೀವಿ ಇವ್ರನ್ನ ಎಲ್ಲಿ ಬಿಟ್ಟಿರ್ತಾರಪ್ಪ ಅಂದರೆ ಜಲಾಲುದ್ದೀನ್ ಖಿಲ್ಜಿ ಅಲ್ಲೇ ಒಂದು ದೆಹಲಿ ಔಟ್ಸ್ಕರ್ಟ್ಸಲ್ಲಿ ಬಿಟ್ಟಿರ್ತಾನೆ ಅಲ್ಲೇ ಇರಿ ಅಂತಂದು ಸೊ ಇವರು ನವ ಮುಸ್ಲಿಮ್ ಕರಿತೀವಿ ನಾವು ಅವರು ಅಲ್ಲಾವುದ್ದೀನ್ ಕಿಲ್ಚಿಯನ್ನು ಕೊಲ್ಲುವ ಸಂಚು ರೂಪಿಸಿ ವಿಫಲರಾಗಿದ್ದರು ಆದ್ದರಿಂದ ಅಲ್ಲಾವುದ್ದೀನ್ ಕಿಲ್ಚಿ ಏನು ಮಾಡ್ತಾನೆ ದೆಹಲಿ ಸಮೀಪದ ಮೂವತ್ತು ಸಾವಿರ ನವ ಮುಸ್ಲಿಮ್ರನ್ನ ಹತ್ಯೆಗೈತಾನೆ ಓಕೆ ಇವನೇ ಆಲ್ಮೋಸ್ಟ್ ಅವನು ಮೈದೇ ಇರ್ತದೆ ಎಲ್ಲರಿಗೂ ನಾವು ಕೂಡ ಅವರ ಜಾಬೇಕಂತಂದ್ರೆ ಸೊ ಇವ್ರೇನು ಮಾಡ್ತಾರೆ ಅವನು ಆಕ್ರಮಣ ಮಾಡಿರ್ತಾನೆ ಇವನೇನು ಮಾಡ್ತಾನೆ ತಲೆಕಟ್ಟ ಅವ್ರನ್ನ ಫುಲ್ ಮೂವತ್ತು ಸಾವಿರಕ್ಕೂ ಹೆಚ್ಚೇನಪ್ಪ ಅಂದ್ರೆ ಅಂದರೆ ನವ ಮುಸ್ಲಿಮ್ರನ್ನ ಹತ್ತೆಗೈರ್ತಾನ ಓಕೆ ಹ್ಞೂ ನೆಕ್ಸ್ಟು ದಕ್ಷಿಣ ಭಾರತದ ದಂಡಯಾತ್ರೆ ನೋಡ್ಕೊಂಡು ಬರೋಣಂತೆ ಯಾವ ಥರ ಒಂದು ದಕ್ಷಿಣ ಭಾರತದಲ್ಲಿ ಇವನ ಆಕ್ರಮಣ ಮಾಡಿದಂತ ಓಕೆ ದಕ್ಷಿಣ ಭಾರತವನ್ನು ಗೆಲ್ಲುವ ಪ್ರಯತ್ನ ಮಾಡಿದ ಮುಸ್ಲಿಂ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮೊದಲಿಗೆ ಫಸ್ಟ್ ಒಂದು ಡೆಹಲಿ ಕೆಳಗೆ ಬರಬೇಕಪ್ಪ ಅಂತಂದು ಮಾಡಿದ ಯಾರಪ್ಪ ಅಂದರೆ ಫಸ್ಟ್ ರೂಲರ್ ಯಾರು ಅಂದರೆ ಸುಲ್ತಾನರಲ್ಲಿ ನಾವು ಏನು ಕರಿತೀವಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕರಿತೀವಿ ಸೊ ಇವನು ತನ್ನ ಸಮರ್ಥ ಸೇನಾನಾಗಿದ್ದ ಮಲಿಕ್ ಕಾಫರ್ನ ಈಗ ಮಲಿಕ್ ಕಾಫರ್ ಎಂಟ್ರಿ ಆಗ್ತಾನೆ ಓಕೆ ಅಲ್ಲಿ ನಾವು ನೋಡಿದ್ವಿ ನಜರತ್ ಖಾನ್ ಉಲುಕ್ ಖಾನ ಅಲ್ಲೆಲ್ಲ ನಾರ್ತ್ ಆಗಿದ್ದ ಸೊ ನಂಗೆ ಯಾವ ಚಾನ್ಸ್ ಕೊಡ್ತೀವಿ ಅಂತ ಅವ ರಾಜ ನಂಗೆ ಯಾವ ಚಾನ್ಸ್ ಕೊಡ್ತೀಯ ಅಂತ ಸೊ ಇನ್ನೂ ಐತೆ ತಡಿ ಸ್ವಲ್ಪ ಅಂತಂದು ನೀನು ದಂಡಯಾತ್ರೆ ದಕ್ಷಿಣಕ್ಕೆ ಹೋಗೋ ಸೌತ್ಗೆ ನೀನೇನಪ್ಪ ಎಂಟ್ರಿ ಮಾಡಂತಂದು ಮಲ್ಲಿಕ್ ಕಾಫರ್ಗೆ ಕೊಟ್ಟು ಬಿಡ್ತಾನೆ ಓಕೆ ಮಲ್ಲಿಕ್ ಆಫರ್ ಹೋಗ್ತಾನೆ ಹ್ಞೂ ನೋಡಿ ದಕ್ಷಿಣ ಭಾರತದ ಅಪಾರ ಸಂಪತ್ತು ಮತ್ತು ಅದನ್ನು ಆಕ್ರಮಿಸುವ ಅವನ ಮಹತ್ವಾಕಾಂಕ್ಷೆಗಳು ಅವನ ಈ ದಂಡಯಾತ್ರೆಗೆ ಪ್ರಮುಖ ಕಾರಣ ಪ್ರಮುಖ ಕಾರಣ ಆದರೆ ಕಾರಣ ಏನಿಲ್ಲ ಒಂದು ಕಾರಣ ಇರಬೇಕು ಉದ್ದೇಶ ಇರಬೇಕಲ್ಲ ಸೊ ಅವನ ಉದ್ದೇಶ ಏನಾಗಿತ್ತು ಅಂದರೆ ಫಸ್ಟ್ ಲೂಟಿ ಈ ಸಂಪತ್ತನ್ನು ಲೂಟಿ ಮಾಡಬೇಕು ಮತ್ತು ಅವನ ಒಂದು ಆಕ್ರಮಿಸುವ ಒಂದು ಅಥವಾ ಒಂದು ಸಂನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕಾಗಿರ್ತೈತಿ ಈ ಒಂದು ಎರಡು ಕಾರಣ ಇರ್ತವೆ ಓಕೆ ಎಸ್ ಎಸ್ ಈಗ ದೇವಗಿರಿ ಮ್ಯಾಗ ಸ್ಟಾರ್ಟ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಸಾಮಾನ್ಸಕ್ಕೆ ಹದಿಮೂರುನೂರ ಏಳರಲ್ಲಿ ಓಕೆ ದೇವಗಿರಿ ರಾಜ ಯಾರಪ್ಪ ಅಂದರೆ ರಾಮಚಂದ್ರ ದೇವ ಇರ್ತಾನ ಇವನು ಆ ಒಂದು ಕರ್ಣದೇವ ಮತ್ತು ಯಾರಪ್ಪ ಅಂದರೆ ಮಗಳು ದೇವಲ್ ದೇವಿ ಓಕೆ ವಾಗೇಲರು ಹೊಡ್ಕೊಂಡಿದ್ದೀವಿ ನಾವು ವಾಗೇಲರು ವಾಗೇಲರಲ್ಲಿ ಗುಜರಾತಲ್ಲಿರುವಂಥ ರಾಜ ಯಾರಪ್ಪ ಅಂದರೆ ಕರ್ಣದೇವ ಮತ್ತು ತನ್ನ ಮಗಳನ್ನು ದೇವಲ್ ದೇವಿ ಕರ್ಕೊಂಡು ಎಲ್ಲಿ ಆಶ್ರಯ ಪಟ್ಟಿರ್ತಾನ ಈ ದೇವಗಿರಿಗೆ ಹೋಗಿರ್ತಾರೆ ಅವರು ಪಲಾಯನ ಮಾಡಿರ್ತಾರೆ ಸೊ ಅಲ್ಲಿ ಏನಪ್ಪ ಅಂದರೆ ಇವರು ನೆಕ್ಸ್ಟ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಯಾರು ದೇವಗಿರಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಲ್ಲಿಗೆ ಬರ್ತಾನೆ ಸೊ ಆಶ್ರಯ ನೀಡಿದ್ದ ಮತ್ತು ಮೂರು ವರ್ಷಗಳಿಂದಲೂ ವರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಟ್ಟಿರಲಿಲ್ಲ ಇವ ಏನಪ್ಪ ಅಂದರೆ ದೇವಗಿರಿ ರಾಜ ಯಾರಪ್ಪ ಅಂದರೆ ರಾಮಚಂದ್ರ ಇರ್ತಾನೆ ರಾಮಚಂದ್ರ ಏನು ಮಾಡಿರ್ತಾನೆ ಮೂರು ವರ್ಷ ಮಂತ್ರ ನಾನು ಕಪ್ಪು ಕಾಣಿಕೆ ಕೊಟ್ಟಿರಂಗಿಲ್ಲ ಆಲ್ರೆಡಿ ಏನಪ್ಪ ಅಂದರೆ ಅಲ್ಲಿ ಅಟ್ಯಾಕ್ ಮಾಡಿರ್ತಾನೆ ಯಾರು ಅಲ್ಲಾವುದ್ದೀನ್ ಕಿಲ್ಜಿ ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿರ್ತಾನೆ ನೋಡಿದ್ದು ನಾವು ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿರ್ತಾನೆ ದೇವಗಿರಿ ಆದಮೇಲೆ ಮೇವನು ಸೊ ಅಲ್ಲಿ ಒಂದು ಮೂರು ವರ್ಷ ಆದಮೇಲೆ ಏನಪ್ಪ ಅಂದರೆ ಇವನು ಕಪ್ಪು ಕಾಣಿಕೆ ಕೊಟ್ಟಿರಂಗಿಲ್ಲ ಮತ್ತು ಆ ಒಂದು ರಾಜರನ್ನು ಇವನೇನು ಮಾಡಿರ್ತಾನೆ ಆಶ್ರಯದಲ್ಲಿ ಇಟ್ಕೊಂಡಿರ್ತಾನೆ ಸೊ ಅಲ್ಲಾವುದ್ದೀನ ಮೂವತ್ತು ಸಾವಿರ ಸೈನಿಕರು ಅವರೊಂದಿಗೆ ಮಲಿಕಾಫರ್ನ ದೇವಗರಿ ಕಳಿಸ್ತಾನ ಒಂದು ಮಲಿಕಾಫರ್ನೇ ಹೋಗ್ಬಾ ಅಂತ ನೋಡ್ಕೊಂಬಾ ಅಂತ ಹೇಳ್ತಾನೆ ಸೊ ಅವನು ರಾಮಚಂದ್ರ ದೇವನನ್ನು ಸೋಲಿಸಿ ದೇವಲ್ ದೇವಿಯನ್ನು ಸೆರೆ ಹಿಡಿದು ಅಲ್ಲವಳನ್ನು ಅಲ್ಲಾವುದ್ದೀನ್ ಕಿಲ್ಚಿಯ ಹಿರಿಯ ಮಗ ಕಿಜರ್ಖಾನ ಇವನು ಬರೇ ಸಂಪತ್ತಿನ ಲೂಟಿ ಮಾಡಂಗಿಲ್ಲ ಮತ್ತೆ ಅವರೊಂದು ಫ್ಯಾಮಿಲಿ ಮ್ಯಾಟ್ರಿಗೂ ಕೂಡ ಎಂಟ್ರಿ ಕೊಡ್ತಾನೆ ಅಲ್ಲಿರುವಂಥ ಅವನ ಮಗಳು ಯಾರಪ್ಪ ಅಂದ್ರೆ ದೇವಲ್ ದೇವಿಯನ್ನು ಮಗ ಇರ್ತಾರಲ್ಲ ಆ ಕಿಣು ಕೂಡ ಕರ್ಕೊಂಡು ಹೋಗ್ತಾನೆ ದೇಹಕ್ಕೆ ಕರ್ಕೊಂಡು ಹೋಗಿ ಅವ್ರ ಮಗ ಯಾರಪ್ಪ ಅಂದ್ರೆ ಕಿಜಿಖಾನಲ್ಲ ಕಿಜರ್ಖಾನ ಕಿಜರ್ಖಾನಾಗ ಏನು ಮಾಡ್ತಾನ ಮಗಳ ಮದುವೆ ಮಾಡಿ ಕೊಡ್ತಾರೆ ಸೊ ಇದೇನಪ್ಪ ಅಂದ್ರೆ ಹಿಂದೂ ಮಸ್ ಮುಸ್ಲಿಂ ಸ್ಟಾರ್ಟ್ ರಾಮಚಂದ್ರ ದೇವನು ವಾರ್ಷಿಕ ಕಪ್ಪು ಕಾಣಿಗೆ ಒಪ್ಪಿಸ ಒಪ್ಪಿದನು ಈ ತರ ಒಂದು ದೇವಗಿರಿ ಎಪಿಸೋಡ್ ಆಗ್ತಿ ನೆಕ್ಸ್ಟ್ ನೋಡಿ ವಾರಂಗಲ್ ನೆಕ್ಸ್ಟ್ ವಾರಂಗಲ್ ಅಥವಾ ಕಾಕತಿಯ ವಾರಂಗಲ್ ಅಂತ ಕರಿತೀವಿ ನಾವು ಸಮನ್ಸಿಕ್ಕೆ ಹದಿಮೂರುನೂರ ಒಂಬತ್ತರಲ್ಲಿ ಮಲಿಕಾಫರ್ನು ದೇವಗರಿಯ ಮೂಲಕ ವಾರಾಂಗಲ್ ನಡುತ್ತ ಏನು ಮಾಡ್ತಾನೆ ಸ್ಟಾರ್ಟ್ ಮಾಡ್ತಾನೆ ವಾರಂಗಲ್ ನಡಿತ ದೇವಗಿರಿ ನೆಕ್ಸ್ಟ್ ನೆಕ್ಸ್ಟ್ ಯಾರೋ ಮತ್ತು ವಾರ ಕಾಕದಿಯರು ಇವನೇ ಮಟ್ಟ ಅಪಾರ ಸಂಪತ್ತು ಎಲ್ಲಿರ್ತೈತಿ ಅಲ್ಲಿ ಹೋಗ್ತಾನೆ ಓಕೆ ನೆಕ್ಸ್ಟ್ ಏನು ಮಾಡ್ತಾನೆ ಅಲ್ಲಿ ಕೋಟೆ ಮುತ್ತೆ ಹಾಕ್ತಾನ ವಾರಂಗಲ್ನ ರಾಜ ಪ್ರತಾಪ ರುದ್ರದೇವನು ಶರಣಾಗತನಾಗಿ ಶಾಂತಿ ಒಪ್ಪಂದ ಮಾಡಿಕೊಳ್ತಾ ಆಲ್ಮೋಸ್ಟ್ ಇವನೊಂದು ಆಕ್ರಮ ಒಂದು ದೊಡ್ಡ ಸೈನ್ಯವನ್ನು ನೋಡಿ ಏನು ಮಾಡ್ತಾರೆ ಆ ಇಲ್ಪನಾನು ಶರಣಾಗತ ಆಗ್ತಾನಂತಂದ್ರೆ ಅವನ ಒಂದು ಕಪ್ಪು ಕಾಣಿಗೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಓಕೆ ರಾಜ ಪ್ರತಾಪ ರುದ್ರದೇವ ಚಿನ್ನದ ಪ್ರತಿಮೆ ಅವನ ಒಂದು ಚಿನ್ನದ ಪ್ರತಿಮೆ ಇರ್ತೈತಿ ನೂರು ಆನೆಗಳು ಏಳು ಸಾವಿರ ಕುದುರೆಗಳು ಚಿನ್ನ ಹಾಗೂ ಬೆಳ್ಳಿಯ ಭಾರಿ ಪ್ರಮಾಣವಾದ ಆಭರಣಗಳು ಮತ್ತು ಹಣವನ್ನು ಮಲ್ಲಿಕಾಫರ್ ದೆಲ್ಲಿಗೆ ಹೊತ್ತೊಯ್ದನು ಈ ಥರ ಏನಪ್ಪ ಅಂದರೆ ಅಪಾರ ಸಂಪತ್ತು ಜಸ್ಟ್ ಒಂದು ನೋಡಿ ಈ ಥರ ಒಂದು ಸಂಪತ್ತು ತೊಗೊಂಡು ಹೋಗ್ತಿದ್ರು ಅವರು ಯಾವ ಥರ ಲೂಟಿ ಮಾಡ್ತಿದ್ರು ಅಂದರೆ ಫುಲ್ ಫುಲ್ ನಿರ್ನಾಮ ಮಾಡಿಬಿಡ್ತಿದ್ರು ಆ ಥರ ಏನಪ್ಪ ಅಂದರೆ ಲೂಟಿ ಮಾಡ್ತಿದ್ರು ಓಕೆ ಈ ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತನ್ನು ಮಲ್ಲಿಕಾಫರ್ನು ಸಾವಿರ ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರತದಿಂದ ನರಳಾಡಿದವು ಎಂದು ಅಮೀರ್ ಕುಸ್ರ ಏನು ಮಾಡ್ತಾನೆ ಒಂದು ಉಲ್ಲೇಖನ ಮಾಡಿರ್ತಾನೆ ಓಕೆ ಜಸ್ಟ್ ಆ ಒಂದು ಸಾವಿರ ಒಂಟೆಗಳ ಮೇಲೆ ಏನು ಕ ತೊಗೊಂಡು ಹೋಗ್ಬೇಕು ತೊಗೊಂಡು ಅದನ್ನು ಏನು ಮಾಡ್ತಾನೆ ಅವು ಒಂಟೆಗಳು ಫುಲ್ ಲೋಡ್ ಓವರ್ಲೋಡ್ ಆಗಿ ಏನು ಮಾಡ್ತಿರ್ತವೆ ಹೊಳ್ಳೆ ಅಂತ ಏನು ಮಾಡ್ತಾನೆ ಅಮೀರ್ ಖುಸ್ರು ತನ್ನ ಒಂದು ಬುಕ್ಕಲ್ಲಿ ಬರಿತಾನೆ ಓಕೆ ಅಮೀರ್ ಕುಸ್ರು ಫೇಮಸ್ ಪೋಯೆಟ್ ಆಗಿರ್ತಾನೆ ನೆಕ್ಸ್ಟ್ ನಾವು ನಿಮಗೆ ಹೇಳ್ತೀನಿ ಎಲ್ಲಿ ಒಂದು ಅವರ ಒಂದು ಆರ್ಟ್ ಮತ್ತು ಲಿಟ್ರೇಚರ್ ಇದೆ ಎಲ್ಲಿಯ ಒಂದು ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ಆರ್ಟ್ ಮತ್ತು ಲಿಟ್ರೇಚರ್ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೇನೆ ಅದರಲ್ಲಿ ನಿಮಗೆ ಎಲ್ಲರ ಬಗ್ಗೆ ಹೇಳ್ತೀನಿ ಓಕೆ ಹ್ಞೂ ನೆಕ್ಸ್ಟ್ ದ್ವಾರ ಸಮುದ್ರ ಓಕೆ ಮತ್ತು ಡೀಪ್ ಸೋತ್ ಬರ್ತಾನೆ ದ್ವಾರ ಸಮುದ್ರ ಅಲ್ಲಿರುವಂಥ ಒಂದು ಹೊಯ್ಸಳ ರಾಜ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಓಕೆ ಸಾಮಾನ್ಯಸ್ಯಕಿ ಹದಿಮೂರು ನೂರ ಹತ್ತರಲ್ಲಿ ಹೊಯ್ಸಳ ರಾಜ ಮೂರನೇ ವೀರಬಲ್ಲಾಳ ದ್ವಾರ ಸಮುದ್ರ ಅಂದರೆ ನಾವು ಒಂದು ಹಳೆಬೀಟ್ ಅಂತ ಕರಿತಿದ್ವಿ ಓಕೆ ಸೊ ಅಲ್ಲಿ ಅಟ್ಯಾಕ್ ಇವನು ಆಡ್ತಿರ್ತಾನೆ ಯಾರು ಮೂರನೇ ವೀರಬಲ್ಲಾಳ ಮುಸ್ಲಿಂ ಸೈನ್ಯದ ಹಠಾತ್ ಆಕ್ರಮಣದಿಂದಾಗಿ ಬೆರಗಾದ ಹೊಯ್ಸಳ ರಾಜ ತನ್ನ ರಾಜಿಸಿಕೊಳ್ಳಲಾಗಿಲ್ಲ ರಾಜಧಾನಿಯನ್ನು ಲೂಟಿ ಮಾಡಿದ ಮಲಿಕಾಫರ್ ಹಲವಾರು ದೇವಾಲಯಗಳನ್ನು ಕೆಳಬಿದನು ಶರಣಗಾತನದ ಮೂರನೇ ವೀರಬಲ್ಲಾಳನು ಕೆಲವು ಆನೆಗಳನ್ನು ಕುದುರೆಗಳನ್ನು ತನ್ನ ಮತ್ತು ಸಂಪತ್ತನ್ನು ಸಲ್ಲಿಸಿ ಸುಲ್ತಾನಿಗೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡಲು ಒಪ್ಪಿರ್ತಾನೆ ಇವನು ಕೂಡ ಏನಪ್ಪ ಅಂದರೆ ಅವನ ಒಂದು ಹಠಾತ್ ಒಂದು ಫುಲ್ ಒಂದು ಸೈನ್ಯವನ್ನು ನೋಡಿ ಇವನು ಕೂಡ ಒಂದು ಬೆರಗಾಗಿ ಶಾಂತಿಗೆ ಒಪ್ಪಂದು ಏನು ಮಾಡ್ತಾನೆ ಅಲ್ಲಿರುವಂಥ ಒಂದು ತನ್ನ ಆನೆ ಕುದುರೆ ಸಂಪತ್ತನ್ನೆಲ್ಲ ಕೊಟ್ಟು ಕಪ್ಪು ಕಾಣಿಕೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಓಕೆ ಇವನ ಒಂದು ಟೈಮ್ ಇದು ದ್ವಾರ ಮೇಲೆ ಅಟ್ಯಾಕ್ ಮಾಡಿರ್ತಾನೆ ಓಕೆ ನೆಕ್ಸ್ಟ್ ನೋಡಿ ಇವರು ಅಟ್ಯಾಕ್ ಮಾಡಿ ಇವರೆಲ್ಲ ಕೂಡಿ ಒಂದು ಬರಬೇಕಿತ್ತು ಎಲ್ಲರೂ ದ್ವಾರ ಸಮುದ್ರದವರು ಕಾಕತೀಯರು ದೇವಿ ದೇವಗಿರಿ ಯಾದವರು ಎಲ್ಲರೂ ಒಂದು ಕೂಡಿ ಮಾಡಬೇಕಿತ್ತು ಬಟ್ ಯಾರು ಮಾಡ್ತಾರ ಇಲ್ಲ ಓಕೆ ಈ ಥರ ಆಲ್ಮೋಸ್ಟ್ ಏನು ಬಂದರೆ ಒಂದು ಇಂಟರ್ನಲ್ ಪಾಲಿಟಿಕ್ಸ್ ಕರೆಕ್ಟ್ ಇದಿಲ್ಲ ಆಲ್ಮೋಸ್ಟ್ ನೀನು ನನ್ನ ನಿನ್ನೆ ನಿನಗ ನನ್ನ ನನಗಂತಂದ್ರೆ ಇವರು ಈ ಥರ ಇದ್ರ ಆಲ್ಮೋಸ್ಟ್ ಏನಪ್ಪ ಇದರಿಂದ ಏನು ಬಂದರೆ ಮಲ್ಲಿಕ್ ಕಾಫರ್ಗೆ ಆಲ್ಮೋಸ್ಟ್ ಈಸಿಯಾಗಿ ಒಂದು ಅಟ್ಯಾಕ್ ಮಾಡೋ ಆಯಿತು ಎಲ್ಲರ ಮೇಲೆ ಓಕೆ ವೆಲ್ ಹ್ಞೂ ನೆಕ್ಸ್ಟ್ ನೋಡಿ ಮಧುರೈ ಆಕ್ರಮಣ ಮಾಡ್ತಾನೆ ಮಧುರೈ ಮಧುರೈನಲ್ಲಿರುವಂಥ ಸುಂದರ ಪಾಂಡ್ಯ ಮತ್ತು ವೀರಪಾಂಡೆ ಎಂಬ ಇಬ್ಬರ ಸಹೋದರರ ಮಧ್ಯೆ ಅಂತಹ ಕಾಲ ನಡೆದಿರ್ತದೆ ಅಲ್ಲಿ ಮಧುರೈಯಲ್ಲಿ ಯಾರಪ್ಪ ಅಂದರೆ ಡೀಪ್ ಸೌತಲ್ಲಿ ಮಧುರೈ ಪಾಂಡ್ಯರು ಅಲ್ಲಿರುವಂಥ ಒಂದು ಸುಂದರ ಪಾಂಡ್ಯ ಮತ್ತು ವೀರಪಾಂಡೆ ಅಣ್ಣ ತಮ್ಮಂದಿರ ನಡುವೆ ಏನಪ್ಪ ಅಂದರೆ ಫುಲ್ಲ ಯುದ್ಧ ನಡೆದಿರ್ತದೆ ಅಲ್ಲಿ ಓಕೆ ಮಲ್ಲಿಕಾಫರ್ನ ಸೈನ್ಯ ಮಧುರೈನ ಕಡು ಕಡೆ ಹೊರಟು ಪಾಂಡ್ಯ ರಾಜ್ಯದ ಮಾರ್ಗದಲ್ಲಿನ ಎಲ್ಲ ಪ್ರಮುಖ ನಗರಗಳನ್ನು ಮತ್ತು ದೇವಾಲಯಗಳನ್ನು ಊಟಿ ಮಾಡ್ತಾನೆ ಅವನು ರಾಮೇಶ್ವರದವರಿಗೆ ಹೋಗಿ ಅಲ್ಲಿನ ಪ್ರಸಿದ್ಧ ದೇವಾಲಯ ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಿಸ್ತಾನೆ ಕೊಳ್ಳೆ ಹೊಡೆದ ಅಪಾರ ಸತ್ಪುತರೊಂದಿಗೆ ಹದಿಮೂರುನೂರ ಹನ್ನೊಂದರಲ್ಲಿ ಏನು ಮಾಡ್ತಾನೆ ದೆಹಲಿಗೆ ಹಿಂದಿರುತ್ತಾನೆ ಓಕೆ ನೆಕ್ಸ್ಟು ಲಾಸ್ಟು ಈ ಒಂದು ಮಧುರೈ ಏನಪ್ಪ ಅಂದರೆ ಲಾಸ್ಟಾಗಿರ್ತೈತಿ ಅವನ ಒಂದು ಒಂದು ಅಲ್ಲಿರುವಂಥ ಲಾಸ್ಟ್ ಮಧುರೈ ಏನಪ್ಪ ಅಂದರೆ ಲಾಸ್ಟಾಗಿರ್ತೈತಿ ಸೊ ಅಲ್ಲಿ ಮಧುರೈಗೆ ಎಂಟ್ರಿ ಕೊಟ್ಟು ಏನು ಮಾಡ್ತವೆ ಒಂದು ವಿಜಯ ಸ್ತಂಭನ ಇದರಲ್ಲಿ ಈ ಒಂದು ನಿರ್ಮಾಣ ಮಾಡ್ತಾನೆ ಯಾರು ಮಲ್ಲಿಕಾಫರ ಮಧುರೈ ರಾಮೇಶ್ವರಂ ಓಕೆ ಮಧುರೈನಲ್ಲಿರುವಂಥ ರಾಮೇಶ್ವರಂಗೆ ಹೋಗಿ ಅಲ್ಲಿ ವಿಜಯ ಅಂತ ನಡ್ತಾನೆ ಓಕೆ ಹ್ಞೂ ನೆಕ್ಸ್ಟ್ ನೋಡಿ ಹೊಳ್ಳಿ ಬರ್ಬೇಕಾದ್ರೆ ಈಗ ಮಧುರೈಯಿಂದ ಮುಗಿತು ನೆಕ್ಸ್ಟು ದೆಹಲಿಗೆ ಹೋಗ್ಬೇಕಾದ್ರೆ ಹೊಳ್ಳಿ ಏನು ಮಾಡ್ತಾನೆ ಅಟ್ಯಾಕ್ ಮಾಡ್ತಾನೆ ಅಗೇನ್ ದೇವಗಿರಿ ಮ್ಯಾಗೆ ಅಟ್ಯಾಕ್ ಮಾಡ್ತಾನೆ ಸೊ ದೇವಗಿರಿಗೆ ಏನಪ್ಪ ಅಂದರೆ ಫುಲ್ಲು ಅಟ್ಯಾಕ್ ಮಾಡಿ ಸಾಕ ಸೋತೋ ಬಿಟ್ಟಿರ್ತಾರೆ ಅವ್ರು ಎಷ್ಟು ಅಟ್ಯಾಕ್ ಮಾಡ್ತೀವಿ ನಮ್ಮ ಮ್ಯಾಗ್ಯ ನಮ್ಮ ಕಡೆ ಏನು ಇಲ್ಲ ಎದಕ್ಕೆ ಅಟ್ಯಾಕ್ ಮಾಡ್ತೀನಿ ಅಂತಂದ್ರೆ ಸಾಕಾಗಿರ್ತಾನೆ ಅವ್ರಿಗೆ ಮತ್ತೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ ಯಾರು ದೇವಗಿರಿ ನೆಕ್ಸ್ಟು ಶಂಕರ ದೇವ ಶಂಕರದೇವನ ಮೇಲೆ ಮಲ್ಲಿಕಾಫರ್ನು ಮಾಡಿದ ಯುದ್ಧವು ದಕ್ಷಿಣ ಭಾರತದ ದಂಡಯಾತ್ರೆ ಕೊನೆಯ ಯುದ್ಧವಾಗಿರ್ತದೆ ನೆಕ್ಸ್ಟ್ ಲಾಸ್ಟ್ನೇ ಅವನ ಯುದ್ಧ ಏನಪ್ಪ ಅಂದರೆ ಇದು ಫುಲ್ ಕೊನೆಯದ್ದಾಗಿರ್ತೈತಿ ಸೊ ಶಂಕರದೇವನು ಕಪ್ಪು ಕಾಣಿಕೆಯನ್ನು ತಡೆ ಹಿಡಿದು ಸ್ವತಂತ್ರನಾಗುವ ಪ್ರಯತ್ನ ಮಾಡಿದನು ಆದ್ದರಿಂದ ಮಲಿಕಾಫರ್ನು ದೇವಗಿರಿ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಿ ಅವನನ್ನು ಸೋಲಿಸಿ ಸಾಯಿಸಿದನು ದೇವಗಿರಿಯನ್ನು ಸುಲ್ತಾನನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು ಒಂದು ಹೊಲ್ಡ್ ಅಟ್ಯಾಕ್ ಮಾಡೋದು ಇಂಟೆನ್ಷನ್ ಏನಿಪ್ಪ ಅಂದರೆ ಅಲ್ಲಿರುವಂಥ ರಾಜ ಯಾರು ಬಂದರೆ ಶಂಕರ ಏನು ಮಾಡ್ತಾನೆ ಒಂದು ನಾವು ಎಲ್ಲ ಎದಕ್ಕೆ ಹೆದರ್ಬೇಕು ಇವಂಗ ನಾವು ಇವನು ಹೈದರಾಬಾದ್ ಅಂತ ಕಪ್ಪು ಕಾಣಿಕೆ ನಿಲ್ಲಿಸ್ತಾನೆ ಸೊ ಇದರಿಂದ ಏನಪ್ಪ ಅಂದರೆ ತಲೆ ಕೆಟ್ಟ ಒಳ್ಳೆ ಏನು ಅವ ಮಲ್ಲಿ ಕಫ್ರ ಅವನ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗೆ ಏನು ಮಾಡ್ತಾನೆ ಒಳ್ಳೆ ಯುದ್ಧ ಮಾಡಿ ಮತ್ತು ಕಂಪ್ಲೀಟಾಗಿ ಏನು ಅಂದರೆ ದೇವಗಿರಿನ ಏನು ಮಾಡ್ತಾನೆ ಕಂಪ್ಲೀಟಾಗಿ ತನ್ನ ಸಾಮ್ರಾಜ್ಯನ ವಿಲೀನಗೊಳಿಸ್ತಾನೆ ಓಕೆ ಹ್ಞೂ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿ ಸಾಮ್ರಾಜ್ಯವು ಉತ್ತರದಲ್ಲಿ ಲಾಹೋರಿಂದ ಇವರ ಒಂದು ಸಾಮ್ರಾಜ್ಯ ಎಲ್ಲಿ ಮಠ ಹಬ್ಬಿತ್ತಪ್ಪ ಅಂದರೆ ಉತ್ತರದಲ್ಲಿ ಲಾಹೋರ್ ಲಾಹೋರ ದಕ್ಷಿಣದಲ್ಲಿ ಮಧುರೈ ಮಠ ಓಕೆ ನೆಕ್ಸ್ಟ್ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಗುಜರಾತ್ವ್ರಿಗೇನಪ್ಪ ಅಂದರೆ ಒಂದು ಇಡೀ ಒಂದು ಅಖಂಡ ಭಾರತ ಅಂದರೆ ಆಲ್ಮೋಸ್ಟು ಇವನ ಒಂದು ತನ್ನ ಸಾಮ್ರಾಜ್ಯ ಇತ್ತು ಓಕೆ ಸಾಮಾನ್ಯ ಸಕೆ ಹದಿಮೂರುನೂರ ಹನ್ನೆರಡರಲ್ಲಿ ವೇಳೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಸಂಪೂರ್ಣ ಭಾರತದ ಒಂದು ಅಧಿಪತಿ ಆತನ ಓಕೆ ಅವನಿಗೆ ಪ್ರಪಂಚವನ್ನೆಲ್ಲ ಗೆಲ್ಲಬೇಕೆಂಬ ಒಂಬ ಮಹತ್ವಕಾಂಕ್ಷೆ ಇರ್ತೈತಿ ಸೊ ಇದರಿಂದ ಏನು ಕರಿತೀವಂದ್ರೆ ನಾವು ಅವನಿಗೆ ಸಿಕಂದರ್ ಸೈನಿ ಅಥವಾ ಒಂದು ಎರಡನೇ ಅಲೆಕ್ಸಾಂಡರ್ ಅಂತ ಕರಿತೀವಿ ನಾವು ಅಲೆಕ್ಸಾಂಡರ್ ಯಾವ ಥರ ಒಂದು ಕೂಡ ಒಂದು ಅದೇ ಟೈಪ್ ಇತ್ತು ಅವ್ನು ಆಸೆ ಇತ್ತು ನಾವು ಕೂಡ ಪ್ರಪಂಚವನ್ನ ಗೆಲ್ಲಬೇಕಂತ ಅವೂ ಕೂಡ ಅದೇ ಆಸೆ ಇತ್ತು ಸೊ ಇವನು ಕೂಡ ನಾವು ಅದೇ ಒಂದು ಹಿಸ್ಟೋರಿಯನ್ಸ್ ಹಿಂಗೆ ಕರಿತಾರೆ ಇವಾಗ ಅಲ್ಲ ಸೆಕೆಂಡ್ ಅಲೆಕ್ಸಾಂಡ್ರ್ ಅಂತ ಕರೀತಾರೆ ಹಿಸ್ಟೋರಿಯನ್ಸ್ ಸಿಕಂದರ್ ಸೈನಿ ಅಂತ ಕರಿ ಅವನು ಸಿಕಂದರ್ ಸೈನಿ ಅಂತ ಕರ್ಕೊಳ್ತಾನ ನಾವು ಹಿಂಗೆ ಕರಿತೀವಿ ಒಂದು ಹಿಸ್ಟೋರಿಯನ್ಸ್ ಹಿಂಗೆ ಕರಿತಾರೆ ಅಲೆಕ್ ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾರೆ ಓಕೆ ಸೊ ಅದೇ ಒಂದು ಏನು ಮಾಡ್ತಾನ ಅವನು ಸಿಕಂದರ್ ಅಥವಾ ಒಂದು ಎಂಬ ಬಿರುದಿನೊಂದಿಗೆ ಏನು ಮಾಡ್ತಾನೆ ನಾಣ್ಯಗಳನ್ನ ಹೊರಡಿಸ್ತಾನೆ ಒಂದು ಟೋಕನ್ಸ್ ಅಥವಾ ಒಂದು ಕರೆನ್ಸಿ ಏನು ಮಾಡ್ತಾನೆ ಇವನ ಒಂದು ಬೇರೆ ನಾಣ್ಯಗಳೇನು ಮಾಡ್ತಾನ ಸಿಕಂದರ್ ಅಂತಂದು ಇರುವಂಥ ಒಂದು ನಾಣ್ಯಗಳೇನು ಮಾಡ್ತಾನೆ ಇವ ಚಲವಾಣಿ ತರ್ತಾನೆ ಓಕೆ ಎಸ್ ನೀವು ನೋಡ್ಬೋದು ಜಸ್ಟ್ ಅವ್ರ ಸಾಮ್ರಾಜ್ಯ ಯಾವ ಥರ ಒಂದು ವಿಸ್ತಾರ ಆಗಿತ್ತು ಅಂತ ಓಕೆ ಮಲ್ಲಿಕಾಫರ್ ಎಂಟ್ರಿ ಕೊಡ್ತಾ ಈ ಥರ ದೆಹಲಿಯಿಂದ ದೇವಗಿರಿ ದೇವಗಿರಿಯಿಂದ ವಾರಂಗಲ್ ವಾರಂಗಿಯಿಂದ ದ್ವಾರ ಸಮುದ್ರ ದ್ವಾರ ಸಮುದ್ರ ತಂಜಾವೂರ್ ತಂಜಾವೂರಿಂದ ಮಧುರೈ ಮಧುರೆಯಿಂದ ರಾಮೇಶ್ವರಂ ಓಕೆ ಈ ಥರ ಒಂದೇನು ಪಂದರೆ ಇವನು ದಂಡಯಾತ್ರೆ ಕೈಗೊಳ್ತಾನೆ ಓಕೆ ಎಸ್ ಹಾಂ ನಾನು ಈ ಒಂದು ಪಾರ್ಟ್ ಒಂದಲ್ಲಿ ಏನು ಮಾಡಿದೆ ಫುಲ್ಲ ಅವರೊಂದು ಪಾಲಿಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡೋಣ ಅವರೊಂದು ಆಡಳಿತ ವ್ಯವಸ್ಥೆ ಯಾವ ಥರ ಇರ್ತದೆ ನಾವು ಮಾಡೋಣ ಅಂತ ಓಕೆ ಹ್ಞೂ ನಮ್ಮ ನೋಟಿಫಿಕೇಶನ್ ನೋಡಿ ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ಜು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರುತ್ತದೆ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬಹುದು ಯಾವ ಥರ ಅಂದರೆ ಶಿಶು ಇಪ್ಪತ್ತೊಂಬತ್ತು ರೂಪಾಯಿ ಕಿಶೋರ್ ಐವತ್ತೊಂಬತ್ತು ರೂಪಾಯಿ ತರುಣ್ ನೂರ ಐವತ್ತೊಂಬತ್ತು ರೂಪಾಯಿ ಅದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು ನೋಟ್ ನೋಡಿ ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫೋರ್ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಇದೆ ಅಲ್ಲ ಅಲ್ಲಿರುವ ಮಗಳಿದೇನು ಬಂದು ಜಾಯಿನ್ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸಾಕು ನಿಮಗೊಂದು ಪೇಜ್ ಬರ್ತೈತಿ ಓಕೆ ಹಾಂ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಅದಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೆಕ್ಸ್ಟ್ ಡೇ ಥ್ಯಾಂಕ್ ಯು